ಫೇಸ್ಬುಕ್ ಮೂಲಕ ಲೈವ್ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ನನ್ನ ಮಿತ್ರರಿಗೆ ಎಲ್ಲ ಜಾದೂ ಅಭಿಮಾನಿಗಳಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಮಾಡುವಂತ ಬಹಳ ಪ್ರೀತಿಯ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ನಾನೊಂದು ಹೊಸ ಮಾಲಿಕೆಯನ್ನು ಸಿದ್ಧಪಡಿಸಿದರೆ ಕಾರ್ಯಕ್ರಮದ ಹೆಸರು ಜಾದೂ ಸಂವಾದ ಇದು ಕರ್ನಾಟಕದ ಜಾದೂ ಸಾಧಕರೊಂದಿಗೆ ಮಾತುಕತೆ ನಡೆಸುವಂತ ಒಂದು ಕಾರ್ಯಕ್ರಮ ಈ ಮಾತುಕತೆಯಲ್ಲಿ ಜಾದೂಗಾರರ ಜೀವನ ಅವರ ಜಾದೂ ಜೀವನದ ಸ್ವಾರಸ್ಯಕರ ವಿಚಾರಗಳು ಇದೆಲ್ಲವನ್ನು ತಿಳ್ಕೊಳ್ಳುವ ಜೊತೆ ಜೊತೆಗೆ ಅವರಿಂದ ಒಂದಿಷ್ಟು ಜಾದೂ ರಂಜನೆ ಇವೆಲ್ಲವೂ ಕೂಡ ಇರುತ್ತೆ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿರುವಂತ ಫೇಸ್ಬುಕ್ ಲೈವ್ ಮೂಲಕ ಈ ಕಾರ್ಯಕ್ರಮ ನೋಡುತ್ತಿರುವಂತ ಎಲ್ಲ ವೀಕ್ಷಕರಿಗೆ ನಾನು ಬಹಳ ಪ್ರೀತಿಯ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇನೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಲೈವ್ ಕಾರ್ಯಕ್ರಮ ಟೆಕ್ನಿಕಲ್ ಕಾರ್ಯಕ್ರಮ ಆಗಿರುವುದರಿಂದ ಈ ಟೆಕ್ನಿಕಲ್ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪುಗಳಾದ್ರೆ ದಯವಿಟ್ಟು ಕ್ಷಮಿಸಿ ಇದು ಫೇಸ್ಬುಕ್ ನನ್ನ ಎರಡನೇ ಲೈವ್ ಕಾರ್ಯಕ್ರಮ ಅನ್ನೋದು ನಿಮಗೆ ಹೇಳ್ತಾ ಏನಾದರೂ ಕನೆಕ್ಷನ್ ಏನಾದ್ರು ಬಂದ್ರೆ ನಮ್ಮ ಜೊತೆ ಸ್ವಲ್ಪ ತಾಳ್ಮೆ ಇದ್ದುಕೊಂಡು ರೀಕನೆಕ್ಟ್ಗೆ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ ಇವತ್ತು ಈ ಜಾದೂ ಸಂವಾದ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮೊದಲು ಮಿತ್ರರೇ ನಾವು ಇವತ್ತು ಎಲ್ಲರೂ ಇಡೀ ಜಗತ್ತಲ್ಲಿ ಇರುವಂತ ಎಲ್ಲರೂ ಕೂಡ ನಾವು ಕರೋನಾ ಅನ್ನುವಂತ ಮಹಾಮಾರಿಯಿಂದ ಬಳಲುತ್ತಾ ಇದ್ದೇವೆ ಈ ಒಂದು ರೋಗಕ್ಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದೇ ಔಷಧಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ನಾವು ಹೊರಗಡೆ ಹೋದಾಗ ಮಾಸ್ಕ್ ಹಾಕ್ಬೇಕು ಸ್ಯಾನಿಟೈಸರ್ಸ್ ಗಳನ್ನು ಚೆನ್ನಾಗಿ ಬಳಕೆ ಮಾಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಗಳನ್ನು ಇಟ್ಕೊಳ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ನಮ್ಮ ಮನೆಗಳಲ್ಲೇ ಸುರಕ್ಷಿತವಾಗಿರಬೇಕು ಅಂತ ನಮ್ಗೆ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ ಅದನ್ನ ನಾವು ಪಾಲಿಸ್ತೇವೆ ಆದ್ರೆ ಅದನ್ನ ಎಲ್ಲರೂ ಪಾಲಿಸ್ತಾ ಇಲ್ಲ ಹಾಗಾಗಿ ದಿನದಿಂದ ದಿನಕ್ಕೆ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ ಅದು ಹಾಗಾಗುದು ಅಪಾಯಕಾರಿ ಹಾಗೆ ಮಾಡದೇ ಇರ್ಬೋದು ಆದ್ರೆ ಇವತ್ತು ನಾವು ಮನೆಯಲ್ಲಿ ಸುರಕ್ಷಿತವಾಗಿ ನಾವಿದ್ದೇವೆ ಆದ್ರೆ ನಮ್ಮ ಸುರಕ್ಷತೆಗೆ ತುಂಬಾ ಜನ ಹೊರಗಡೆ ನಿಂತುಕೊಂಡು ರಿಸ್ಕ್ ತಗೊಂಡು ಕೆಲಸ ಮಾಡ್ತಿದ್ದಾರೆ ಆದ್ರೆ ಬಹಳ ಮುಖ್ಯವಾಗಿದ್ದವರು ಡಾಕ್ಟರ್ಗಳು ನರ್ಸಸ್ಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಇವರು ಒಂದರ್ಥದಿಂದ ನಿಜವಾಗಿಯೂ ರೋಗಿಗಳಿಗೆ ದೇವರಿದ್ದಂತೆ ಇವತ್ತು ಈ ಕೊರೋನಾ ವಾರಿಯರ್ಸ್ಗಳು ಮಾಡ್ತಿರುವಂತ ಸೇವೆಗೆ ನಾನು ನೀವೆಲ್ಲರೂ ಸೇರಿ ಒಂದು ಚಪ್ಪಾಳೆ ಮೂಲಕ ಈ ಕೊರೋನಾ ವಾರಿಯರ್ಸ್ಗೆ ನಾವೊಂದು ಅಭಿನಂದನೆಯನ್ನು ಹೇಳೋಣ ಅದು ಬಹಳ ಮುಖ್ಯ ಜೊತೆಗೆ ಈ ಆಸ್ಪತ್ರೆ ಸಿಬ್ಬಂದಿಗಳಲ್ಲದೆ ಹೊರಗಡೆ ಇನ್ನೂ ಕೆಲಸ ಮಾಡ್ತಿದ್ದಾರ ಜನ ಮನೆ ಮನೆಗೆ ಊಟ ತಂದು ಕೊಡುವವರು ಶಾಪ್ಗಳನ್ನು ಓಪನ್ ಮಾಡಿಕೊಂಡು ನಮ್ಗೆ ಸೇವೆಯನ್ನು ಮಾಡ್ತಾ ಇರುವವರು ಹಾಗೆ ಪ್ರತಿದಿನ ಕೊರೋನಾ ಇರ್ಲಿ ಇಲ್ಲದಿರ್ಲಿ ಕಷ್ಟ ಇರ್ಲಿ ಸುಖ ಇರ್ಲಿ ಎಲ್ಲರೂ ಕೂಡ ಕಸ ತೆಗೆಯುವಂತೆ ಕೆಲಸ ಮಾಡ್ತಾ ಇರುವಂತ ಸ್ವಚ್ಛತಾ ಕಾರ್ಮಿಕರು ಇವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನಮ್ಮ ಈ ಒಂದು ಜೀವನಕ್ಕೆ ಬಹಳ ದೊಡ್ಡ ಸಹಾಯವನ್ನು ಮಾಡುತ್ತಿದ್ದಾರೆ ಈ ಎಲ್ಲ ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ ಇವತ್ತಿನ ಜಾದೂ ಸಂವಾದ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇನೆ ಇವತ್ತು ಜಾದೂ ಸಾಧಕರನ್ನು ಪರಿಚಯಿಸುವಂತ ವಿಶೇಷವಾಗಿರುವಂತ ಜಾದೂ ಸಂವಾದ ಕಾರ್ಯಕ್ರಮದಲ್ಲಿ ಮೊದಲನೆಯ ಸಂಚಿಕೆಯ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ಕರ್ನಾಟಕದ ಜಾದೂ ರಂಗದ ಹಿರಿಯಣ್ಣ ಅಂತ ಹೇಳ್ಬೇಕು ನಾವು ಅವರನ್ನು ಅಣ್ಣನ ಸ್ಥಾನದಲ್ಲಿ ಇವರು ಅವರನ್ನು ಹೇಗೆ ಬಣ್ಣಿಸಲಿ ಅಂತ ನನಗೆ ಗೊತ್ತಾಗುದಿಲ್ಲ ಅವರನ್ನು ಜಾದೂಗಾರ ಅನ್ಬೇಕೆ ಮಾತನಾಡೋ ಗೊಂಬೆಯ ಎಕ್ಸ್ಪರ್ಟ್ ಅನ್ಬೇಕೆ ಶಾಡೋ ಪ್ಲೇನ ಎಕ್ಸ್ಪರ್ಟ್ ಅನ್ಬೇಕೆ ನಟ ನಿರ್ದೇಶಕ ನಿರ್ಮಾಪಕ ಅನ್ಬೇಕೆ ಒಳ್ಳೆಯ ಸಂಗೀತಗಾರ ಅನ್ಬೇಕೆ ಒಳ್ಳೆ ಚಿತ್ರ ಬಿಡಿಸುವಂತ ಕಲಾವಿದ ಅನ್ಬೇಕೆ ಚೆಸ್ ಮಾಸ್ಟರ್ ಸುಡೋಕೋ ಮಾಸ್ಟರ್ ಅನ್ಬೇಕೆ ಒಂದೇ ಎರಡೆ ಹೇಗೆ ಪರಿಚಯ ಮಾಡೋದು ಗೊತ್ತಾಗ್ತಿಲ್ಲ ನೀವೆಲ್ಲ ಊಹಿಸಿದಂತೆ ಇಷ್ಟೆಲ್ಲವೂ ಪ್ರತಿಭೆಗಳನ್ನು ಸುಮ್ ಸುಮ್ಮನೆ ಎಲ್ಲ ಎಕ್ಸ್ಪರ್ಟ್ ಲೆವೆಲ್ ಅಲ್ಲಿ ಮಾಸ್ಟ್ರಿ ಮಾಡಿಕೊಂಡಿರುವಂತ ಸಕಲ ಕಲಾ ಪ್ರತಿಭಾವಂತರಾಗಿರುವಂತ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಕೀರ್ತಿಯನ್ನು ಜಗದಗಲಕ್ಕೆ ಪಸರಿಸಿರುವಂತ ನಮ್ಮ ಜನಪ್ರಿಯ ಜಾದುಗಾರ ಉದಯ ಜಾದುಗಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನೀವೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದಾನೆ ಇದೀಗ ನಮ್ಮ ಜೊತೆ ಬಂದು ಸೇರ್ಕೊಳ್ತಿದ್ದಾರೆ ಉದಯ ಜಾದುಗಾರ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಎಸ್ ನೀವು ನಿಮ್ಮ ಕಡೆಯಿಂದ ಎರಡು ಮಾತು ಈ ಕಾರ್ಯಕ್ರಮ ನೋಡ್ತಿರುವಂತ ಎಲ್ಲ ಎಲ್ರಿಗೂ ಹೇಳಬೇಕಾಗಿ ನಾನು ವಿನಂತಿ ಮಾಡ್ತೇನೆ ಏನು ಎರಡು ಮಾತು ಅಂದ್ರೆ ಏನೂ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಮಾಡಿ ತೋರಿಸ್ತೇನೆ ಮ್ಯಾಜಿಕ್ ಹೇಳ್ಕೊಡ್ತೀನಿ ಮ್ಯಾಜಿಕ್ ಬಗ್ಗೆ ಮಾತು ಅಷ್ಟೇ ಖಂಡಿತ ನೋಡಿ ಅವರ ಮಾತಲ್ಲಿ ನಿಮಗೆ ಗೊತ್ತಾಗಿರ್ಬೇಕು ಕಡಕ್ಕಡಿ ಮನುಷ್ಯ ಇದ್ದದನ್ನ ಇದ್ದಾಗ ಹೇಳುವಂತ ಮನುಷ್ಯ ಅದವರ ಜೀವನದ ಗುಟ್ಟು ಅದವರ ವ್ಯಕ್ತಿತ್ವದ ಶಕ್ತಿ ಅನ್ನೋದನ್ನು ಹೇಳ್ತಾ ಸರ್ ಈಗ ನಾವು ಇದು ಏನು ಟಿವಿ ಪ್ರೋಗ್ರಾಮ್ ಏನಲ್ಲ ನಾವು ಕೊರೋನಾ ಟೈಮ್ ಅಲ್ಲಿ ಕ್ವಾರಂಟೈನ್ ಅಲ್ಲಿ ಅಥವಾ ನಾವು ಈ ಲಾಕ್ಡೌನ್ ಅಲ್ಲಿ ಎಲ್ಲರೂ ಕೂತಿದ್ದೇವೆ ಈಗ ಇಲ್ಲಿ ಆರಾಮ್ಸೆ
ನಾನು ಈ ಯಾವುದೇ ಮಾತುಕತೆ ಶುರು ಮಾಡೋದಕ್ಕಿಂತ ಮೊದಲು ಒಂದು ಜಾದು ನಿಮಗೆ ನಮ್ಮ ನೋಡ್ತಾ ಇರುವಂತ ವೀಕ್ಷಕರಿಗೆ ತೋರಿಸಬೇಕಾಗುತ್ತೆ ಅಂತ ನಾನು ನೇರ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. ಓಕೆ, ಯಾವ್ದ್ರಲ್ಲಿ ಬೇಕು ಟ್ರಿಕ್? ನಿಮ್ಮ ಇಷ್ಟ, ನೀವು ಯಾವ್ದ್ರಲ್ಲಿ ಬಯಸ್ತೀರಿ ಅದರಲ್ಲಿ. ಒಂದ್ ಸಿಂಪಲ್ ಟ್ರಿಕ್ ಇದು ಕಾಣಿಸುತ್ತಾ, ಮೂರ್ ಹಗ್ಗ ಇದೆ. ಹೌದು, ಕಾಣಿಸುತ್ತೆ. ಒಂದು ಚಿಕ್ಕದು, ಒಂದು ಮೀಡಿಯಂ ಸೈಜ್, ಒಂದು ದೊಡ್ಡದು. ಹೌದು, ಕಾಣಿಸ್ತಾ ಇದೆಯಾ? ಈ ಚಿಕ್ಕ ಹಗ್ಗನ ಇಲ್ಲಿ ಮೇಲಿಡ್ತೀನಿ, ಅದ್ರ ಪಕ್ಕ ದೊಡ್ಡ ಹಗ್ಗ ಇಡ್ತೀನಿ, ಇನ್ನೊಂದು ಹಗ್ಗನ ಅದ್ರ ಪಕ್ಕ ಇಡ್ತೀನಿ, ಮತ್ತೊಂದು ಅದ್ರ ಪಕ್ಕ ಇಟ್ಟು ಉಫ್ ಅಂತಂದ್ರೆ ಮೂರು ಈಕ್ವಲ್ ಆಗುತ್ತೆ. ಆಗ್ಲಿಲ್ಲ ಅಲ್ವಾ? ಯಾಕಂದ್ರೆ ಇದನ್ನ ಮಾಡಿ ತುಂಬಾ ವರ್ಷ ಆಯ್ತು, ಆದ್ರಿಂದ ಆಗ್ತಾ ಇಲ್ಲ. ಬಟ್ ಹಾಗಂತ ಏನು ಬೇಸರ ಮಾಡ್ಕೋಬೇಕಂತಿಲ್ಲ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಮ್ಯಾಜಿಕ್ ಅವಾಗವಾಗ ಮಾಡ್ತಾ ಇರ್ಬೇಕು, ಇಲ್ಲದ್ರೆ ಮರ್ತು ಹೋಗುತ್ತೆ. ಓಕೆ, ಮೂರು ಈಕ್ವಲ್ ಆಯ್ತು ನೋಡಿ. ಇದು ಒಂದೇದು, ಇದು ಎರಡನೇದು, ಇದು ಮೂರನೇದು. ಮೂರು ಹಗ್ಗ ಈಕ್ವಲ್ ಆಗಿದೆ, ಕಾಣಿಸ್ತಾ ಇದೆಯಾ? ಹೌದು. ಮತ್ತೆ ಉಫ್ ಅಂದ್ರೆ ಮೂರು ಅದು ಈಕ್ವಲ್ ಆಯ್ತು. ಮೊದ್ಲಿದ್ದಾಗೆ ಒಂದು ಚಿಕ್ಕದು, ಒಂದು ಮೀಡಿಯಮ್, ಒಂದು ದೊಡ್ಡದು. ಹೇಗೆ ಮಾಡೋದು ಹೇಳ್ಕೊಡ್ತೀನಿ, ನೀವು ಮಾಡ್ಕೋಬಹುದು. ಹೇಳ್ಕೊಟ್ಬಿಡ್ಲ ಈಗಲೇ ಅಥವಾ ಆಮೇಲೆ? ಆಮೇಲೆ ಹೇಳ್ಕೊಡೋಣ, ಈಗ ಬೇಡ. ಆಮೇಲೆ ಹೇಳ್ಕೊಡೋಣ. ನನ್ನ ಹಾವು ಮುಂಗ್ಸಿ ಜಗಳ ಫಸ್ಟ್ ಮಾಡೋದ? ಒಂದು ಹಾವು ಇದೆ, ಒಂದ್ ಮುಂಗ್ಸಿ ಇದೆ, ಅದೆರಡನ್ನು ಜಗಳಕ್ಕೆ ಬಿಡೋಣ. ಇಲ್ಲಿ ಏನಿದೆ? ಹಾವು ಸುಮಾರು ಒಂದ್ 18 ಅಡಿ ಉದ್ದದ ಹಾವು. ಅದು ಕಾಳಿಂಗ ಸರ್ಪ ಅಂತಾರೆ ನಮ್ಮೂರು. ಶಿವಮೊಗ್ಗದ ಕಡೆ ಎಲ್ಲ ತುಂಬಾ ನೋಡಕ್ ಸಿಗುತ್ತೆ. ಅದು ಬಹಳ ವಿಷಕಾರಿ. ನಾನು ಅದ್ರ ವಿಷ ಗಿಷ ತೆಗ್ದಿಲ್ಲ, ಹಲ್ಗೆಲ್ ಮುಟ್ಟಿಲ್ಲ. ನಾವು ಪ್ರಾಣಿಗೇನು ಆಪತ್ ಬಯಸಲ್ಲ, ಆದ್ರಿಂದ ಅದನ್ನ ಹಾಗೆ ತಂದಿದ್ದೀನಿ. ಮುಂಗ್ಸಿನು ಸುಮಾರು ಅದು ಸ್ವಲ್ಪ ಮರಿ ನೋಡೋಣ. ಫೈಟಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಯಾವಾಗ್ಲೂ ಮುಂಗ್ಸಿನೇ ಗೆಲ್ಲುತ್ತೆ ನಾನು ನೋಡಿರೋ ಫೈಟಿಂಗ್ ಅಲ್ಲಿ. ಇದನ್ನು ಆಮೇಲೆ ಇಟ್ಕೊಡೋಣ, ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಉದಯ ಜಾದುಗಾರ್ ಅಂದ್ರೆ ಹೀಗೆ. ಅವರು ಜಾದುವಿನ ಜೊತೆ ರಂಜನೆಯನ್ನು ಬರೆಸಿಕೊಂಡು ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಾದು ಇಲ್ಲದಿದ್ದಂತ ಸಮಯದಲ್ಲಿ ಜಾದು ಅನ್ನುವಂತ ಕಲಾ ಪ್ರಕಾರವನ್ನು ನಮ್ಮ ಎಲ್ಲ ಜನರಿಗೆ ತೋರಿಸಿದಂತ ಈ ಜಾದು ಕ್ಷೇತ್ರದ ಒಬ್ರು ಮುಂಚೂಣಿಯಲ್ಲಿ ಇದ್ದಂತ ಒಂದು ಶ್ರೇಷ್ಠ ಸಾಧಕರು ಅಂತ ನಾನು ಹೇಳಿಕೆ ಬಯಸ್ತಿದ್ದೇನೆ. ನಾನು ಇವತ್ತು ಒಂದು ಮಾತು ಹೇಳಿಕೆ ಬಯಸ್ತಿದ್ದೇನೆ ಕಲಾಭಿಮಾನಿಗಳಿಗೆ. ಈಗ ಜಾದುಗಾರನ ವೇದಿಕೆ ಮೇಲೆ ಕಾಣಲಿಕ್ಕೆ ಸಿಗುತ್ತೆ, ಅವರ ಮ್ಯಾಜಿಕ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಅವರಲ್ಲಿರುವಂತ ಎಷ್ಟೋ ವಿಚಾರಗಳು ಜನರಿಗೆ ಅಭಿಮಾನಿಗಳಿಗೂ ಗೊತ್ತಿರಲ್ಲ. ಇವತ್ತಿನ ಕಾರ್ಯಕ್ರಮ ಪ್ರಯತ್ನ ಅಂತ ವಿಚಾರಗಳನ್ನು ನಾವು ಮಾಡ್ಲಿಕ್ಕಾಗುತ್ತಾ ಕೇಳಿಕ್ಕಾಗುತ್ತಾ ಅಂತ ನಾನು ಕೇಳ್ತಾ ಇದ್ದೇನೆ. ಸರ್, ಉದಯ ಜಾದುಗಾರ್ ಅವರಿಗೆ ನಂದು ನೇರ ಒಂದು ಪ್ರಶ್ನೆ ಹೇಳಿ. ಮ್ಯಾಜಿಕ್ ಗೀಳು ನಿಮ್ಗೆ ಅಂಟುಕೊಳ್ಳುವವರೆಗೆ, ಮ್ಯಾಜಿಕ್ ಏನು ಶುರುವಾಗುವವರೆಗೆ, ಅದಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರಿ ಸರ್ ನೀವು? ಅದಕ್ಕಿಂತ ಮೊದ್ಲು ಆಟ ಆಡ್ಕೊಂಡಿದ್ದೆ. ನನ್ಗೆ ಗೀಳು ಹಿಡ್ದಾಗ ನಂಗೆ 15-16 ವರ್ಷ. ಸ್ಕೂಲಲ್ಲಿ ಒಬ್ಬ ಓಡೋ ಅಂತ ಒಬ್ಬ ಮ್ಯೂಜಿಷಿಯನ್ ಬಂದಿದ್ದ, ಅವ್ರು ಮಾಡಿದ ಮ್ಯಾಜಿಕ್ ನೋಡಿ ಇಂಪ್ರೆಸ್ ಆದೆ. ಕೆಲವು ಟ್ರಿಕ್ಸ್ ಹೇಗೆ ಅಂತ ಗೊತ್ತಾಯ್ತು. ಮನೆ ಹೋಗಿ ಅಪ್ಪನಿಗೆ ಹೇಳ್ದೆ ಇದೆಲ್ಲ ಮ್ಯಾಜಿಕ್ ಮಾಡ್ದ ಅಂತ. ಅದೆಲ್ಲ ನಿಂಗ್ ಕಲಿಯೋ ಇಷ್ಟ ಇದೆಯಾ ಕೇಳಿದ್ರು. ಹೌದು ಅಂದೆ. ಒಂದ್ ಹಳೆ ಟ್ರಂಕ್ ತೆಗೆದ್ರು, ಅದ್ರಲ್ಲೆಲ್ಲ ಮ್ಯಾಜಿಕ್ ಐಟಮ್ ಇದ್ರು. ನಮ್ಗೆ ಆಶ್ಚರ್ಯ, ನಮ್ಮಪ್ಪಗ್ ಮ್ಯಾಜಿಕ್ ಗೊತ್ತಿತ್ತಾ ಅಂತ. ನಮ್ಮಪ್ಪ ಫೋಟೋಗ್ರಫಿ ಪ್ರೊಫೆಷನ್ ಆದ್ರೂ ಮ್ಯಾಜಿಕ್ ಹವ್ಯಾಸವಾಗಿತ್ತು. ಅವತ್ತೇ ಹೇಳ್ಕೊಡಕ್ ಶುರು ಮಾಡಿದ್ರು. ಎಲ್ಲಾ ಟ್ರಿಕ್ಸ್ ಕಲ್ತ್ಕೊಂಡು ಒಂದೇ ವಾರದಲ್ಲಿ ನಮ್ ಸ್ಕೂಲಲ್ಲಿ ಯೂನಿಯನ್ ಡೇ ಇತ್ತು. ಶಿವಮೊಗ್ಗದ ಸೆಕ್ರೆಟರಿ ಹೈಸ್ಕೂಲ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದೆ. ಅವತ್ತಿದ್ದ ಚಪ್ಪಾಳೆನೆ ನನಗ್ ಸ್ಫೂರ್ತಿ. ಅವತ್ತೇ ಡಿಸೈಡ್ ಮಾಡಿದೆ ನಾನು ಏನಾರ ಆಗ್ತೀನಿ ಆದ್ರೆ ಮ್ಯೂಜಿಷಿಯನ್ ಆಗ್ತೀನಿ. ಬಹಳ ಬಹಳ ಒಳ್ಳೆ ಮಾತು ಸರ್, ನಿಮ್ಮ ಮಾತು ಕೇಳಿಕೆ ಬಹಳ ಆನಂದ ಆಯ್ತು. ಓಕೆ, ಈಗ ಆ ಡಿಸೈಡ್ ಆದ ನಂತರ ನೀವು ಏನು ಜಾದೂಗಾರ ಆಗ್ಬೇಕಂತ ಡಿಸೈಡ್ ಮಾಡಿದಲ್ಲ ಸರ್, ಆ ಡಿಸೈಡ್ ಮಾಡಿ ಆದ ನಂತರ ಮ್ಯಾಜಿಕ್ ಆಕ್ಚುಲಿ ನಿಮ್ಮ ಜೀವನದಲ್ಲಿ ಹೇಗೆ ಶುರುವಾದದ್ದು ಹೇಗೆ ಸರ್? ಅಂದ್ರೆ ಈಗ ಜಾದೂಗಾರನಿಂದ ಪ್ರೇರಣೆ ಎಂತ ಪಡ್ಕೊಂಡ್ರಿ ನೀವು? ಆಯ್ತು, ಖುಷಿ ಆಯ್ತು ಮ್ಯಾಜಿಕ್ ನೋಡ್ಬಿಟ್ಟು, ಬಟ್ ಆಕ್ಚುಲಿ ನಿಮ್ ಕಡೆಯಿಂದ ಮ್ಯಾಜಿಕ್ ಹೇಗೆ ಶುರು ಆಯ್ತು ಅಂತ ಹೇಳ್ಬೋದಾ ಸರ್? ಅದಾದ್ಮೇಲೆ ಶೋಸ್ ಮಾಡಕ್ ಶುರು ಮಾಡಿದೆ ಸ್ಕೂಲು ಕಾಲೇಜ್ಗಳಲ್ಲಿ, ಲಯನ್ಸ್ ಕ್ಲಬ್ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಮಾಡ್ತಾ ಸಾಕಷ್ಟು ಮ್ಯಾಜಿಕ್ ಕಲ್ತ್ಕೊಂಡು ಸ್ಟೇಜ್ ಶೋ ಮಾಡ್ಬೇಕು ಅಂತ ಅನ್ನಿಸ್ತು. ಸರಿ, ಸೀದಾ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಹಾಲ್ ಬುಕ್ ಮಾಡೋಣ ಅಂತ ನಮ್ಮಪ್ಪ ಹೇಳಿದ್ರು. ಒಂದ್ ತಿಂಗಳಿಗೆ ಬುಕ್ ಮಾಡು ಅಂದ್ರು. ಅಯ್ಯೋ, ಒಂದ್ ತಿಂಗಳು ಯಾರು ನೋಡ್ತಾರೆ ಅಂದೆ. ನೀನ್ ಬುಕ್ ಮಾಡು ನಾನು ಹೇಳ್ದಂಗೆ ಅಂತ. ನಾನು ಒಂದ್ ತಿಂಗಳು ಬುಕ್ ಮಾಡಿದೆ. ಸೊ ಶೋ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇ ದಿನಕ್ಕೆ ಒಂದು 200-300 ಜನ ಇದ್ರು. ಅದಾದ್ಮೇಲೆ ದಿನದಿಂದ ದಿನಕ್ಕೆ ಪ್ರಚಾರ ಆಗ್ಬಿಟ್ಟು ಆಗ ಹೊಸ್ತು ಮ್ಯಾಜಿಕ್ ಅಂದ್ರೆ ಹೌಸ್ಫುಲ್ ಶೋಸ್ ಆಗ್ತಾ ಹೋಯ್ತು. ಸೊ ಒಂದ್ ತಿಂಗಳು ಶೋ ಮಾಡಿ ಸ್ಫೂರ್ತಿ ಬಂತು. ಸೊ ಅಲ್ಲಿಂದ ಸೀದಾ ತೀರ್ಥಹಳ್ಳಿ ಎಳ್ಳಮಾಸೆ ಇತ್ತು. ನೆಕ್ಸ್ಟ್ ತೀರ್ಥಹಳ್ಳಿ ಹೋಗಿ ಅಲ್ಲಿ ಶೋ ಮಾಡಿದೆ. ಅಲ್ಲಿ ನಂಗೆ 1,000 ರೂಪಾಯಿ ಉಳಿತು ತೀರ್ಥಹಳ್ಳಿ ಶೋ ಅಲ್ಲಿ. ಅದು ನನ್ನ ಮೊದಲನೇ 1,000 ರೂಪಾಯಿ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಖರ್ಚು ತುಂಬಾ ಇತ್ತು. ಆ ಖರ್ಚು ವೆಚ್ಚ ಎಲ್ಲ ಅಲ್ಲಿಗಲ್ಲಿಗಾಗಿ ಅಷ್ಟೊಂದು ಉಳಿದಿರ್ಲಿಲ್ಲ. ಬಟ್ ತೀರ್ಥಹಳ್ಳಿಯಲ್ಲಿ ಖರ್ಚೆಲ್ಲ 1,000 ರೂಪಾಯಿ ಉಳಿತು. ಅಲ್ಲಿಂದ ಮಾಡ್ತಾ ಹೋದೆ ಊರಿಂದ ಊರಿಗೆ. ವಾವ್ ಸರ್, ವಾವ್ ಸರ್, ಅದ್ಭುತ.
ಕೇಳಕ್ಕೆ ಬಹಳ ಖುಷಿ ಆಗುತ್ತೆ ನಿಮ್ಮ ಮಾತುಗಳನ್ನು ಸರ್ ಈಗ ನಾವು ಮುಂದಿನ ಮ್ಯಾಜಿಕ್ ಮುಂದುವರಿಸಿದ್ವಿ ಮೊದಲು ನೀವು ಮೂರು ಹಗ್ಗದಿಂದ ಮಾಡುವಂತ ಜಾದೂವನ್ನು ನೋಡ ತೋರಿಸಿದ್ರಲ್ಲ ನೀವು ಈಗ ಅದನ್ನು ದಯವಿಟ್ಟು ನೀವು ಎಲ್ಲರಿಗೆ ಅದರ ಗುಟ್ಟನ್ನು ಹೇಳ್ಕೊಡೋ ಕೊಡಬಹುದಾ ಸರ್ ಮಾಡಬಹುದು ಈಗ ಒಂದು ಮೂರು ಹಗ್ಗ ತಗೊಳ್ಳಿ ಹಾ ಸರ್ ಒಂದು ಹಗ್ಗ ದೊಡ್ಡದಿರಲಿ ಇಷ್ಟುದ್ದ ಅಂತ ಅನ್ಕೊಳ್ಳಿ ಸುಮಾರು ಒಂದೂವರೆ ಅಡಿ ಇದನ್ನ ಹೀಗೆ ಮಡಚ್ಕೊಳ್ಳಿ ಇದು ಮಡಚ್ಕೊಂಡು ಇದಕ್ಕೊಂದು ಸಣ್ಣ ಹಗ್ಗ ತಗೊಂಡು ಈ ಮಡಚಿದ ಜಾಗದಲ್ಲಿ ಹಾಕೊಂಡು ಹೀಗ್ ಮಾಡಿ ಸೊ ಈಗ ನೋಡಿ ಇದು ಎಷ್ಟುದ್ದ ಆಯ್ತು ಈಗ ಅಷ್ಟುದ್ದ ಇನ್ನೊಂದು ಹಗ್ಗನ ಕಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ತನಕ ಈ ತರದ ಮೂರು ಹಗ್ಗ ನೀವು ರೆಡಿ ಮಾಡ್ಕೊಳ್ಳಿ ಇಷ್ಟೇ ಇನ್ನು ಇಲ್ಲಿಂದ ಸುಲಭ ನೀವು ಮೂರು ಹಗ್ಗ ಪ್ರೇಕ್ಷಕರಿಗೆ ಕೊಟ್ಟು ಇದನ್ನ ಸಮ ಮಾಡಿ ನೋಡ ಅಂತ ಹೇಳಿ ಅವ್ರಿಗೆ ಮಾಡಕ್ಕಾಗಲ್ಲ ನೀವು ಸಣ್ಣ ಹಗ್ಗನ ಫಸ್ಟ್ ಇಟ್ಕೊಳ್ಳಿ ಆಮೇಲೆ ಮೀಡಿಯಂ ದೊಡ್ಡ ಹಗ್ಗ ಮೀಡಿಯಂ ಹಗ್ಗ ಇಟ್ಕೊಳ್ಳಿ ಅದ್ರ ಮೇಲೆ ದೊಡ್ಡ ಹಗ್ಗ ಇಟ್ಕೊಳ್ಳಿ ಈ ಸಣ್ಣ ಹಗ್ಗನ ಇಲ್ಲಿ ಮಡ್ಚ್ಕೊಂಡು ಇಲ್ಲಿ ಇಟ್ಕೋಬೇಕು ಈ ಮೀಡಿಯಂ ಹಗ್ಗ ಲಾಸ್ಟಿಗೆ ಹೋಗುತ್ತೆ ಇದು ಇದ್ರ ಪಕ್ಕ ಬರುತ್ತೆ ಇದು ಇಲ್ಲಿ ಬರುತ್ತೆ ಇದು ಮೂರು ಇಟ್ಕೊಂಡು ಹೇಳಂದ್ರೆ ನೋಡಿ ಹೀಗೆ ಈಕ್ವಲ್ ಆಗುತ್ತೆ ಇದನ್ನ ತೋರಿಸ್ಬಾರ್ದು ಅಷ್ಟೇ ಈ ಸೀಕ್ರೆಟ್ ಅಲ್ಲಿ ತಿಳ್ಕೊಳ್ಳಿ ಈಗ ಇದನ್ನ ಹೇಗೆ ಅನ್ನೋದನ್ನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ ತ್ರೀ ಅನ್ಈಕ್ವಲ್ ರೋಪ್ಸ್ ಅಂತ ನಾನ್ ಮ್ಯಾಜಿಕ್ ಇಟ್ ಮಾಡಿದ್ದೆ ಅದರಲ್ಲೂ ಇತ್ತಿದ್ದು ನಿಮ್ಗೆ ಇಷ್ಟೆಲ್ಲ ಮಾಡಕ್ ಬರದೇ ಇದ್ರೆ ಮೂರ್ ಹಗ್ಗ ತಗೊಂಡು ಹಿಂದ್ಗಡೆ ಹೋಗಿ ಈ ದೊಡ್ಡ ಹಗ್ಗ ಮಡಚ್ಕೊಂಡು ಈ ಸಣ್ಣ ಹಗ್ಗ ಇದ್ರ ಮಧ್ಯೆ ಇಟ್ಟು ಇದೆರಡನ್ನ ಹಿಂಗ್ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಸುಲಭ ಮಾಡ್ ನೋಡಿ ಸರಿಗ ಹೇಳಿ ಸರ್ ಈಗ ಅದನ್ನು ಧನ್ಯವಾದ ನಾನು ನೀವು ಮ್ಯಾಜಿಕ್ ಕಿಟ್ ಮಾಡಿದ್ರು ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮನೆ ಮನೆಗಳಲ್ಲಿ ಜಾದೂ ಅನ್ನುವಂತ ಕಲಾ ಪ್ರಕಾರಕ್ಕೆ ಒಂದು ಪೀಳಿಗೆ ಕೈ ಹಾಕಿದ್ರೆ ಅದು ಉದಯ ಜಾದೂಗಾರವರು ಮೊದಲು ಟೂರ್ ಹೋಗಿರೋದು ಇಡೀ ಕರ್ನಾಟಕದಲ್ಲಿ ಈಗ ಕರ್ನಾಟಕದೇ ಮಾತಾಡ್ತಿರೋದು ನಾನು ಅವರು ಟೂರ್ ಇಡೀ ದೇಶ ಮತ್ತು ವಿದೇಶಗಳಿಗೆ ಹೋಗಿ ಬಂದಿದ್ದಾರೆ ಕರ್ನಾಟಕದಲ್ಲಿ ಅವರು ಒಂದು ರೌಂಡ್ ಹೋಗಿ ಬಂದಾಗ ತುಂಬಾ ಜನ ಜಾದೂ ಆಸಕ್ತರು ಹುಟ್ಟಿಕೊಂಡ್ರು ಅದ್ರ ಜೊತೆಗೆ ಲಕ್ಷಾಂತರ ಜನ ಜಾದೂವಿನ ಹವ್ಯಾಸದ ಪರಿಚಯ ಆದದ್ದು ಅವ್ರು ಮಾಡಿದಂತ ಉದಯ ಜಾದೂಗಾರ್ಸ್ ಮ್ಯಾಜಿಕ್ ಕಿಟ್ ಅನ್ನುವಂತ ಅದ್ಭುತವಾದ ಒಂದು ಕಿಟ್ ಅಲ್ಲಿ ಆ ಕಿಟ್ಟಿನ ಒಳಗಡೆ ಒಬ್ಬ ಜಾದೂಗಾರ ಶುರು ಮಾಡ್ಲಿಕ್ಕೆ ಮ್ಯಾಜಿಕ್ ಅನ್ನುವಂತ ಹವ್ಯಾಸವನ್ನು ಶುರು ಮಾಡ್ಲಿಕ್ಕೆ ಆಗುವಂತ ಎಲ್ಲ ಐಟಮ್ಗಳನ್ನು ಅವರು ಅದನ್ನು ಒದಗಿಸಿಕೊಡಿದ್ದಾರೆ ನೆನ್ಪಿಡ್ಕೊಳ್ಳಿ ಒಂದು ಎಲ್ರಿಗೂ ಕೈಗೆಟುಕುವಂತ ಬೆಲೆಯಲ್ಲಿ ಅಂದ್ರೆ ಸುಲಭವಾಗಿ ತಗೊಳ್ಳಿಕ್ ಆಗುವಂತ ಬೆಲೆಯಲ್ಲಿ ಮತ್ತು ಎಲ್ಲರಿಗೂ ಆರಾಮ್ಸೆ ಅಂದ್ರೆ ಆರಾಮದಲ್ಲಿ ಮಾಡ್ಲಿಕ್ಕೆ ಆಗುವಂತ ರೀತಿಯಿಂದ ಅದನ್ನ ಅವರು ಆಲೋಚನೆ ಮಾಡಿ ಕಿಟ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಆ ಕಿಟ್ ಕಿಟ್ ಮಾಡೋದಕ್ಕಿಂತ ಸರ್ ಆ ಕಿಟ್ ಮಾಡೋದಕ್ಕೆ ನಿಮ್ಗೆ ಪ್ರೇರಣೆ ಏನು ಸರ್ ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್ ಸರ್ ಶೋ ಅಲ್ಲಿ ಮ್ಯಾಜಿಕ್ ಬುಕ್ ಗಳನ್ನ ಮಾರ್ತಾ ಇದ್ದೆ 2 ರೂಪಾಯಿಗೆ ಬುಕ್ ಮಾರ್ತಾ ಇದ್ದೆ 50 ಪೈಸೆ ಬಿಟ್ಟಿತ್ತು ಶೋ ಮಧ್ಯ ಈ ರೈತರು ತೆಂಗು ಬೆಳೀತಾ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಬಾಳೆ ಎಲ್ಲ ಗಿಡ ಹಾಕ್ತಾರಲ್ಲ ಹಂಗೆ ಮ್ಯಾಜಿಕ್ ಅಲ್ಲಿ ಶೋ ಇಂದ ಬರೋ ದುಡ್ಡು ಬೇರೆ ಈ ತರ ಐಟಮ್ ಗಳನ್ನ ಮಕ್ಳಿಗೆ ಮಾರಿ ಮಾಡೋ ದುಡ್ಡು ಬೇರೆ ಸೊ ಹೀಗೆ ಬುಕ್ ಮಾಡಿ ಮಾರದೆ ಅದಾದ್ಮೇಲೆ ಒಂದು ಒಬಿಡಿಯಂಟ್ ಬಾಲ್ ಅಂತ ಒಂದು ಬಾಲ್ ಮಾಡಿದೆ ಬಾ ಅಂದ್ರೆ ಬರುತ್ತೆ ನಿಲ್ಲೋ ಅಂದ್ರೆ ನಿಲ್ಲುತ್ತೆ ಸೊ ಅದನ್ನ ಮಾಡಿ ಮಾರಕ್ ಶುರು ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾರೋಯ್ತು ಅದಾದ್ಮೇಲೆ ಬಾಲ್ ಅಂಡ್ ವಾಸ್ ಅಂತ ಮಾಡಿದ್ವಿ ಹೀಗೆ ಒಂದೊಂದೇ ಐಟಮ್ ಮಾಡ್ತಾ 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 ಕಡೆಗೆ ಶೋ ಅಲ್ಲಿ ಬರೋ ದುಡ್ಡಿಗಿಂತ ಇದ್ರಲ್ಲಿ ಬರೋ ದುಡ್ಡು ಜಾಸ್ತಿ ಆಗಕ್ಕೆ ಶುರು ಆಯ್ತು ಸೊ ಹಾಗಾಗಿ ಇದನ್ನೇ ಕಿಟ್ ಮಾಡಿದೆ ಒಂದು 15 ರೂಪಾಯಿ ಕಿಟ್ ಮಾಡಿದೆ ಅದಾದ್ಮೇಲೆ ಒಂದು ದೊಡ್ಡ ಬಾಕ್ಸ್ ಮಾಡಿದೆ 100 ರೂಪಾಯಿಗೆ ಮಾರಿದ್ವಿ ಆಮೇಲೆ 2ನೇ ಕಿಟ್ಟು 3ನೇ ಕಿಟ್ಟು ಹೀಗೆ ಮಾಡ್ತಾನೆ ಹೋದ್ವಿ ಸೊ ಅದಾದ್ಮೇಲೆ ಎಕ್ಸಿಬಿಷನ್ಸ್ ಇಲ್ಲಿ ಹೋಗಿ ಮ್ಯಾಜಿಕ್ ಕಿಟ್ ಗಳನ್ನ ಮಾಡ್ತಾ ಇದ್ವಿ ಸೊ ನಾನೊಬ್ನೇ ಮಾರೋದು ಸಾಲಲ್ಲ ಅಂತ ಹೇಳಿ ಗೆಟಿಂಗ್ ದ ಥಿಂಗ್ಸ್ ಡನ್ ಇಸ್ ಇಂಪಾರ್ಟೆಂಟ್ ದ್ಯಾನ್ ಡೂಯಿಂಗ್ ದ ಥಿಂಗ್ಸ್ ಅಂತ ನಾವೇ ಮಾಡೋಕ್ಕಿಂತ 4 ಜನರತ್ರ ಮಾಡಿಸಿದ್ರೆ ನಾವು ಮಾಡಿದ್ರೆ 10 ರೂಪಾಯಿ ಸಿಗ್ಬೋದು ಒಂದ್ 10 ಜನ ಒಬ್ಬೊಬ್ರು 3 ರೂಪಾಯಿ ಕೊಟ್ರೆ 30 ರೂಪಾಯಿ ಸಿಗುತ್ತೆ ಈ ಪ್ರಿನ್ಸಿಪಲ್ ಅಲ್ಲಿ ಆಡ್ ಕೊಟ್ಟೆ ಯಾರಿಗೆ ಫಾರಿನ್ ಹೋಗೋ ಇಂಟ್ರೆಸ್ಟ್ ಇದೆ ಆ ಹುಡುಗರು ಬನ್ನಿ ಅಂತ ತುಂಬಾ ಜನ ಯುವಕರು ಬಂದ್ರು ಅವ್ರನ್ನೆಲ್ಲ ಟ್ರೈನ್ ಮಾಡಿ ಬೆಳಿಗ್ಗೆ ಅವ್ರಿಗೆ ಸ್ಟ್ಯಾಮಿನಾ ಡೆವಲಪ್ ಮಾಡ್ಬೇಕು ಎಕ್ಸಿಬಿಷನ್ ಅಲ್ಲಿ ಬೆಳಗಿಂದ ರಾತ್ರಿ ತನಕ ನಾನ್ ಸ್ಟಾಪ್ ವ್ಯಾಪಾರ ಮಾಡ್ತಾ ಇರ್ಬೇಕು ಯಾಕಂದ್ರೆ ಬಾಡಿಗೆ 50,000 ರೂಪಾಯಿ 60,000 ರೂಪಾಯಿ ಕೊಟ್ಟಿರ್ತೀವಿ ಎಕ್ಸಿಬಿಷನ್ಸ್ ಅಲ್ಲಿ ಹಂಗಾಗಿ ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ಸ್ಟ್ಯಾಮಿನಾ ಡೆವಲಪ್ ಮಾಡಿ ಸ್ಟ್ಯಾಮಿನಾ ಅಂದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಅವರು ಫಸ್ಟ್ ಬೆಳಿಗ್ಗೆ ಏನ್ ಸ್ಪಿರಿಟ್ ಇರುತ್ತೋ ಅವ್ರ ಮುಖದಲ್ಲಿ ನಗು ಇರುತ್ತೋ ಅದೇ ಸ್ಪಿರಿಟ್ ಅನ್ನ ಕೊನೆ ತನಕನು ಇಟ್ಕೋಬೇಕು ಅದರಿಂದ ಬೇರೆ ಬೇರೆ ಭಾಷೆಯಲ್ಲಿ ಆ ಭಾಷೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅರಬ್ಬಿಂದ ಹಿಡಿದು ಎಲ್ಲಾ ಭಾಷೆಯಲ್ಲೂ
ಸರ್ ಸ್ಟ್ಯಾಮಿನಾ ಅಂತ ಹೇಳುವಾಗ ನಾನು ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಜೊತೆ ಇರುವಂತ ಎಲ್ಲ ಲೈವ್ ಮೂಲಕ ನೋಡ್ತಿರುವಂತ ವೀಕ್ಷಕರು ನಾನು ಹೇಳಿಕೆ ಬಯಸಿದ್ದೇನೆ ನಾನು ಅವರ ವಯಸ್ಸು ಹೇಳಲ್ಲ ಉದಯ ಜಾಧವ್ಗರ್ ಅವರ ವಯಸ್ಸು ನಾನು ಹೇಳಲ್ಲ ಆದ್ರೆ ಅವರು ಫಿಟ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಐ ಮೀನ್ ಸೀರಿಯಸ್ ಇರುವಂತ ಮನುಷ್ಯರು ಇವತ್ತಿಗೂ ಕೂಡ ಅವರು ಬೆಳಿಗ್ಗೆ 4.5 ಗಂಟೆಗೆ ಹೇಳ್ತಾರೆ ವಾಕ್ ಮಾಡ್ತಾರೆ ಸ್ವಿಮ್ ಮಾಡ್ತಾರೆ ಅವರ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ ಅವರಿಗೆ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಿದ್ರೆ ಅವರ ಜೀವನದಲ್ಲಿ ಒಬ್ಬ ಬಹಳ ದೊಡ್ಡ ಹೀರೋ ಇದ್ದಾನೆ ಆ ಹೀರೋ ಬೇರೆ ಯಾರೂ ಅಲ್ಲ ಅವರ ಅಪ್ಪ ಅವರ ಅಪ್ಪ ಒಂದು ಒಳ್ಳೆ ಕುಸ್ತಿಪಟ್ಟು ಒಳ್ಳೆ ಗರಡಿಯಲ್ಲಿ ಸಾಧನೆ ಮಾಡಿದಂಥವರು ನಾನು ಒಂದು ಮಾಹಿತಿ ಹೇಳ್ತಾ ಇದ್ದೇನೆ ಉದಯ ಜಾಧವ್ಗರ್ ಅವರು ಹುಟ್ಟಿದ್ದು ಮಂಗಳೂರಲ್ಲಿ ಮಂಗಳೂರಿನ ಕಾರ್ ಸ್ಟ್ರೀಟ್ ಅಲ್ಲಿ ರಥಬೀದಿಯಲ್ಲಿ ಹುಟ್ಟಿದವರು ಆದ್ರೆ ಅವರು ಹುಟ್ಟಿ ಬೆಳೆದು ಅಂದ್ರೆ ಹುಟ್ಟಿಯಾದ ನಂತರ ಬೆಳೆದದು ಅವರ ವಿದ್ಯಾಭ್ಯಾಸ ಎಲ್ಲವೂ ಕೂಡ ನಡೆದದು ಶಿವಮೊಗ್ಗದಲ್ಲಿ ಮಲೆನಾಡಿನಲ್ಲಿ ಅಂತ ಹೇಳ್ತಾ ತಂದೆಯನ್ನು ಪ್ರೀತಿಸುವಂತ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ರೆ ಅದು ಉದಯ ಜಾಧವ್ಗರ್ ಅವರು ಬಹಳ ಹಚ್ಚಿಕೊಂಡಿದ್ರು ಯಾಕೆ ಅವರು ಅವರ ಜೀವನದ ಅವರ ಜಾದೂ ಜೀವನದ ಅವರ ನಿಜ ಜೀವನದ ಎಲ್ಲ ತಿರುವುಗಳಲ್ಲಿ ಅಪ್ಪನ ಮಾತನ್ನೇ ಫಾಲೋ ಮಾಡ್ತಾ ಬಂದಿದ್ದಾರೆ ಬಹುಶಃ ಅವರ ಅಪ್ಪನ ಮಾತನ್ನು ಕೇಳಿದ್ರಿಂದ ಇವತ್ತು ನಮ್ಮ ಇದ್ರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ ಆದ್ರೆ ಏನು ಅದರ ಹಿಂದಿನ ಗುಟ್ಟು ಏನು ಅದನ್ನ ನಾನು ಅವ್ರಿಗೆ ಹೇಳಿಕೆ ಕೇಳಲಿಕ್ಕೆ ಬಯಸಿದ್ದೇನೆ ಸರ್ ಗುಟ್ಟೇನಿಲ್ಲ ಅಪ್ಪ ವೆಲ್ ವಿಶರು ಅಡ್ವೈಸರು ಫಿಲಾಸಫರು ಎಲ್ಲಾ ಒಳ್ಳೆ ಗುಣಗಳನ್ನ ಇದ್ದಂತ ವ್ಯಕ್ತಿ ಅವ್ರು ಹೇಳಿದ್ದು ಎಲ್ಲ ಅವ್ರು ಹೇಳ್ತಾ ಇದ್ರು ನಾನು ಹೇಳ್ದಂಗೆ ಮಾಡ್ಬೇಕು ಅಂತಿಲ್ಲ ನಿಂಗೆ ಏನ ಬೇರೆ ಮಾಡ್ಬೇಕು ಅಂದ್ರೆ ಮಾಡು ಅದರಿಂದ ದುಡ್ಡು ಹೋಗುತ್ತಾ ಇದ್ರೆ ಪರವಾಗಿಲ್ಲ ಮರ್ಯಾದೆ ಹೋಗುತ್ತಾ ಇದ್ರು ಪರವಾಗಿಲ್ಲ ಆದ್ರೆ ಆರೋಗ್ಯ ಹೋಗುತ್ತಾ ಇದ್ರೆ ಮಾತ್ರ ಮಾಡ್ಬೇಡ ಅಂತ ಹಾಗಾಗಿ ಅವ್ರು ಹೇಳಿದ್ದು ನಮ್ ಬಿಟ್ಟು ಬೇರೆ ಎಲ್ಲ ಮಾಡಿ ಹೊಡೆದ ತಿಂದು ಆಯ್ತು ಲೈಫ್ ಅಲ್ಲಿ ಹಾಗಾಗಿ ಅದ್ರ ಮೇಲೆ ಅವ್ರು ಏನ್ ಹೇಳಿದ್ರು ಅದನ್ನ ಹಾಗೆ ಕೇಳ್ತಾ ಇದ್ದೆ ಸರ್ ನಾನು ವೀಕ್ಷಕರ ಹೇಳಿಕೆ ಬಯಸಿದ್ರೆ ನಿಮ್ಮ ನಿಮ್ಮನ್ನು ಆರಂಭದಲ್ಲಿ ಪರಿಚಯ ಮಾಡ್ತಾ ನಾನು ಹೇಳಿದೆ ನಿಮ್ಮನ್ನು ಹೇಗೆ ಪರಿಚಯ ಮಾಡೋದು ಅದೇ ಬಹಳ ಕಷ್ಟದ ವಿಚಾರ ಮ್ಯಾಜಿಷಿಯನ್ ಶಾಡ ಪ್ಲೇ ವೆಂಟ್ರಿಲಾಕ್ವಿಸಮ್ ಹೀಗೆ ಉದ್ದಕ್ಕೆ ಲಿಸ್ಟ್ ಇದೆ ಅದರ ಬಗ್ಗೆ ನಾನು ಆಗಾಗ ಹೇಳ್ತಾ ಇರ್ತೇನೆ ಆದ್ರೆ ಈಗ ನಿಮ್ಮ ಇನ್ನೊಂದು ಪ್ರತಿಭೆ ಆಗಿರಬಹುದು ಅಂದ್ರೆ ಬಹುಶಃ ಇದು ಸುಮಾರು 1980ರ ಸಮಯ ಅಂತ ನನಗೆ ಅನ್ಸುತ್ತೆ ನಮ್ಮ ನಾಡು ಕಂಡಿರದಂತ ಒಂದು ಪ್ರತಿಭಾ ಪ್ರದರ್ಶನ ಏನು ಅಂತ ಹೇಳಿದ್ರೆ ಮಾತನಾಡುವ ಕಲೆ ಅಂದ್ರೆ ಧ್ವನಿ ಗಾರುಡಿಗೆಯ ಅಥವಾ ವೆಂಟ್ರಿಲಾಕ್ವಿಸಮ್ ಅಂತ ನಾವೇನು ಇಂಗ್ಲಿಷ್ ಹೇಳ್ತೇವೆ ಅದು ಅದು ಹೇಗೆ ಮಾಡ್ತಾ ಇದ್ರು ಉದಯ ಜಾಧವ್ಗರ್ ಅಂದ್ರೆ ಒಂದು ಸಣ್ಣ ಸ್ಯಾಂಪಲ್ ಅನ್ನ ನಾನು ನಿಮ್ಗೆಲ್ರಿಗೂ ತೋರಿಸಿಕ್ಕೆ ಬಯಸಿದ್ರೆ ಓಕೆ ಈಗ ನೀವು ನೋಡಿದ್ದು ಇಂಗ್ಲಿಷ್ ಅಲ್ಲಿ ಅವ್ರು ಮಾಡಿದಂತ ಮಾತನಾಡೋಕೊಂಬ ಈಗ ಅವ್ರು ಮತ್ತೆ ಈಗ ಲೈವ್ ಆಗಿ ನಿಮ್ಗೆ ಇದ್ರ ಮೂಲಕ ರಂಜಿಸ್ಲಿಕ್ಕಿದ್ದಾರೆ ಓವರ್ ಟು ಉದಯ ಜಾಧವ್ಗರ್ ಹಲೋ ಹಲೋ ಒಂದ್ ನಿಮಿಷ ಇರು ಓಕೆ ಹೇ ಡೋಂಟ್ ಕಿಸ್ ಮಿ ಓಕೆ ಓಕೆ ಒರೆಸ್ಬೇಡ ಹಲೋ ಹಲೋ ಇವತ್ತು ಯಾಕೋ ಮೂಡಲ್ಲಿ ಇಲ್ಲ ಇವನು ಅಪ್ಪ ಮಗನೇ ಹೇ ಯಾಕೋ ಮಗನೆ ಅಂತ್ಯಾ ಅಪ್ಪ ಅಂದಿಯಲ್ಲ ಅಪ್ಪ ಅಂತ ಹೇಳಿ ನಾನ್ ಪ್ರೀತಿಯಿಂದ ಕರೆದಿದ್ ನಿಂಗೆ ಓ ಕುದ್ರೋಳಿ ಗಣೇಶ್ ಹಾಯು ಕುದ್ರೋಳಿ ಗಣೇಶ್ ಅಲ್ಲಿದ್ದಾರೆ ಅವ್ರಿಗೆ ನಮಸ್ಕಾರ ಹೇಳ ಮೋಸ್ಕರ ಮೋಸ್ಕಾರ ಅಲ್ಲ ನಮಸ್ಕಾರ 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 ಅಲ್ಲಲ್ಲಿ ಸುಸ್ವಾಗತ 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 ಅಲ್ಲೋ ಸುಸ್ವಾಗತ ಏನ ಸುಸ್ವಾಗತ ಸ್ವಾಗತ ವೆರಿ ಗುಡ್ ನಾಟ್ ಗುಡ್ ಯಾಕೋ ಯಾರು ಚಪ್ಪಾಳೆ ತಟ್ಲಿಲ್ಲ ಅಲ್ಲಿ ಚಪ್ಪಾಳೆ ತಟ್ತಾ ಇದಾರೆ ನಮಗ್ ಕಾಣಿಸೋದಿಲ್ಲ ಅಷ್ಟೇ ಈಗ ಒಂದ್ ಕೆಲಸ ಮಾಡೋಣ ಯಾವಿಬ್ರು ಮಾತಾಡ್ತಾ ಕೂತ್ರೆ ಇದೇ ತುಂಬಾ ಟೈಮ್ ಆಗೋಗುತ್ತೆ ಮುಂದಕ್ಕೆ ಹೋಗೋಣ ಏನಂತೀರಾ ಏನಿಲ್ಲ ಇಲ್ಲ ಸರ್ ಇಲ್ಲ ಸರ್ ನೀವು ನಮ್ಮ ನೋಡ್ತಿರೋ ಪ್ರೇಕ್ಷ ಮುಂದೆ ಹೋಗ್ಬೇಕಾಗಿತ್ತು ದಯವಿಟ್ಟು ಮಾತನಾಡೋ ಮಂಗ ಅನ್ನುವಂಥದ್ದು ಒಂದು ಬಹಳ ವಿಶೇಷವಾದ ಕಲಾ ಪ್ರತಿಭೆ ಇದೆಷ್ಟು ಕಷ್ಟದ ನಂತರ ಮತ್ತೆ ಒಂದು ವಿಚಾರಕ್ಕೆ ಬರ್ತೇವೆ ದಯವಿಟ್ಟು ಈಗ ನೀವು ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡ್ಬೇಕು ಅಂತ ನಾನು ವೀಕ್ಷಕರ ಪರವಾಗಿ ವಿನಂತಿ ಮಾಡ್ತೇನೆ ಸರ್ ಅಪ್ಪ ಏನಿಯ ನಿನ್ನ ಹೆಸರು ಹೇಳ ಅವ್ರಿಗೆ ಉದಯ ಜಾಧವ್ಗರ್ ನೀನು ಉದಯ ಜಾಧವ್ಗರ್ ನಾನು ಮಂಗ ಏಯ್ ನಾನ್ ನನ್ ಕೋತಿ ಅಂದ್ರೆ ನೋಡ್ ನಾನ್ ನಿಂಗೆ ಏನ್ ಮಾಡ್ತೀನಿ ಎನ್ನತ್ಯ ಏನು ಮಾಡಲ್ಲ ಬಟ್ ನಿನ್ನ ಹೆಚ್ಚು ಮಾತಾಡ್ಸೋ ಮೂಡಲ್ಲಿ ನಾನಿಲ್ಲ ಏಕೆ ನೀನ್ ಸ್ವಲ್ಪ ಪಿರ್ಕಿ ನೀನು ಪಿರ್ಕಿ ಅಂದ್ರೆ ಪಿರ್ಕಿ ಅಂದ್ರೆ ಮಂಗಳೂರ್ ಕಡೆ ಹುಚ್ಚ ಅಂತಾರೆ ಏನ ಹುಚ್ಚ ಹುಚ್ಚ ನಮ್ಮಪ್ಪನ ಹುಚ್ಚ ನಿಮ್ಮಪ್ಪನು ಹುಚ್ಚನ ನಿಂಗ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಮಪ್ಪ ಒಬ್ಬ ದೊಡ್ಡ ಹುಚ್ಚ ಅಂತ ಯಾರ್ ನಿಮ್ಮಪ್ಪ ನೀನು ನೀನ್ ನಮ್ಮ ಅಮ್ಮನ ಗಂಡ ಅಲ್ಲ ನಾನ್ ಇವ್ರ ಅಮ್ಮನ ಗಂಡ ರೀ ಸರಿ ಹೋಯ್ತು ನೀನ್ ಯಾರನ್ ಮದ್ವೆ ಆಗ್ತೀಯೋ ನೀನು ಮದ್ವೆ ಆಗೋದಾದ್ರೆ ಹೇಳೋತನು ಬೇಡಲ್ಲ ಮಾಡ್ಕೊಳ್ಳೇಬೇಕು ಎಲ್ಲಾರು ಜೀವನದಲ್ಲಿ ಒಂದ್ಸಲ ಹೌದಾ ಏಕೆ ಏಕೆ ಯಾಕೆ ಅಂದ್ರೆ ಕಂಪಲ್ಸರಿನಾ ಆಪ್ಷನಲ್ ಅಲ್ಲ ಅದು ಕಂಪಲ್ಸರಿಯಾಗಿ ಮದುವೆ ಮಾಡ್ಕೋಬೇಕು
ಕಷ್ಟ ಅನುಭವಿಸಬೇಕು ಒದ್ದಾಡಬೇಕು ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಮದುವೆ ಒಂದ್ ಆಗ್ಬೇಡ್ರಯ್ಯ ಅಂತ ಹಂಗೆ ಸರಿ ನಿಮ್ ಮದುವೆ ಆಗ್ಲೇಬೇಕು ಅಂತ ಆದ್ರೆ ಯಾರನ್ನ ಮದುವೆ ಆಗ್ತೀಯ ನಿಮ್ಮ ಅಮ್ಮಮ್ಮ ನಮ್ಮಮ್ಮನ್ನ ಯಾಕೋ ನೀನ್ ಯಾಕೆ ನಮ್ಮಮ್ಮನ್ ಮದುವೆ ಆಗಿದ್ದ ಅದಕ್ಕೆ ನಾನು ಇವರಮ್ಮನ್ ಮದುವೆ ಆಗಿದ್ದಕ್ಕೆ ಇವ್ರು ನಮ್ಮಮ್ಮನ್ ಮದುವೆ ಆಗ್ತಾನಂತೆ ಒಳ್ಳೆ ಲಾಜಿಕ್ ನಿಂದು ಇವ್ರು ಹೋದ್ರಲ್ಲ ಯಾರು ಹೋದ್ರು ನಿಸ್ಸಾರ ನಿಸ್ಸಾರ ಅಮ್ಮ ಓ ನಿಸ್ಸಾರ ಮಧು ನಿಸ್ಸಾರ ಮಧು ಹೋದ್ರು ಪಾಪ ಅವ್ರದೊಂದು ಕತೆ ಹೇಳ್ತೀನಿ ಕೇಳು ಏನಾ ಅವ್ರ ಹೆಂಡತಿ ತುಂಬಾ ಸುಂದರವಾಗಿದ್ರಂತೆ ನಿಂಗೆ ಗೊತ್ತು ಎಲ್ಲರ ಹೆಂಡತಿ ಗೊತ್ತಿ ನಿನ್ ನಮ್ಮಂದಿಗೆ ಏಷ್ ಮರ್ಯಾದಿ ತೆಗಿಬೇಡು ಅವ್ನ ಹೆಂಡತಿ ಒಂದಿನ ಪಾರ್ಟಿಗೆ ಹೋಗೋಣ ಎಲ್ಲ ನನ್ನ ಫ್ರೆಂಡ್ಸಿಗೆ ನಿನ್ ಪರಿಚಯ ಮಾಡ್ಕೊಡ್ತೀನಿ ಅಂತಂದಾಗ ಅವ್ನ ಹೆಂಡತಿ ತುಂಬಾ ಡ್ರೆಸ್ ಗಳನ್ನೆಲ್ಲ ಮಾಡಿ ತುಂಬಾ ಸುಂದರವಾದ್ಲಂತೆ ಹೋಗಿ ಸ್ಕೂಟರ್ ಅಲ್ಲಿ ಕೂತ್ಕೊಂಡು ಅಯ್ಯೋ ಒಂದ್ ನಿಮಿಷ ಇರಿ ಮರ್ತ್ಬಿಟ್ಟೆ ಅಂತ ಒಳಗೆ ಹೋದ್ಲು ಎಲ್ಲೋ ವ್ಯಾನಿಟಿ ಬ್ಯಾಗ್ ಏನೋ ಮರ್ತಿರ್ಬೇಕು ಅನ್ಕೊಂಡು ಇವ್ರಂದ್ರೆ ಅವಳು ಗುರ್ಕ ಹಾಕೊಂಡು ಬಂದ್ಲಂತೆ ಒಂದೂವರೆ ಗಂಟೆ ಮೇಕಪ್ ಮಾಡಿ ಮಾಡಿ ಲಾಸ್ಟ್ ಗೆ ಗುರ್ಕ ಹಾಕೊಂಡು ಬಂದ ಹೇಳೋಳು ಸರಿ ಇನ್ನೇನ್ ಹೇಳ್ಬೇಕು ನಿಂಗೆ ಇನ್ನೇನಾರು ಹೇಳೋ ನಿನ್ನೆ ರಾತ್ರಿ ನನ್ಗೊಂದು ಕನ್ಸ್ ಬಿದ್ದಿತ್ತು ನೀ ಕನ್ಸಲ್ಲಿ ಓಡಾಡ್ತಿದ್ಯಲ್ಲ ಅದ ಕನ್ಸಲ್ಲಿ ಓಡಾಡೋದು ಅದು ನನ್ ರೋಗ ಅದಕ್ಕೆ ಸ್ಲೀಪ್ ಡಿಸಾರ್ಡರ್ ಅಂತ ಹೇಳ್ತಾರೆ ನನ್ ಮಗಳು ಎಂ ಡಿ ಸೈಕಿಯಾಟ್ರಿಸ್ಟ್ ಸೋನಿಯಾ ಶೆಣೆ ಅಂತ ಮಣಿಪಾಲ ಡಾಕ್ಟ್ರು ಅವಳು ಅದಕ್ಕೆ ಔಷಧಿ ಕೊಟ್ಟಿದ್ದಾಳೆ ಆದ್ರೆ ಮೊನ್ನೆ ಒಂದಿನ ಔಷಧಿ ತಗೊಂಡ್ರು ತಾಗ್ಲಿಲ್ಲ ರಾತ್ರಿ ಯಾರೋ ನಂಗೆ ಗುಂಡಿಟ್ ಹೊಡೆದಂಗೆ ಕನ್ಸ್ ಬಿತ್ತು ಎದ್ದು ಓಡಾಗಿ ಗೋಡೆ ತಾಗಿ ಕೆಳಗ್ ಬಿದ್ದೆ 20 ನಿಮಿಷ ಬಿದ್ಕೊಂಡೇ ಇದ್ದೆ ಬೆನ್ನು ಮುರಿದೋಗ್ಬಿಟ್ಟಿತ್ತು ಒಂಥರ ಹೆಚ್ಚು ಕಡಿಮೆ ನಿಂದು ನಂದೆ ಇನ್ಯಾರ್ಗ್ ಬೆನ್ನಿರುತ್ತೆ ರಾತ್ರಿಯಲ್ಲಿ ಸರಿ ಅಲ್ಲಿ ಹೆಂಗೋ ತೆವಳ್ಕೊಂಡು ಹೋಗಿ ಮಲ್ಗಿ ಮಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅಪ್ಪ ನೀವೇನಾದ್ರೂ ಕುಡಿದಿದ್ರಾ ಕೇಳಿದ್ಲು ಯೋಚನೆ ಮಾಡ್ದೆ ಬಹಳ ಹೊತ್ತು ಆಮೇಲೆ ನೆನ್ಪಾಯ್ತು ಹೌದು ಅಂತ ಏನ್ ಕೊಡ್ತಿದ್ದಿ ವಿಸ್ಕಿ ಕೊಟ್ಟಿದ್ದೆ ಒಂದೂವರೆ ಪೆಗ್ಗು ನೀ ಕುಡಿತೀಯ ಹೋ ಕುಡಿಬಾರ್ದು ಆರೋಗ್ಯ ಕೆಟ್ಟದ್ದು ಆದ್ರೆ ದಿನಕ್ ಒಂದು ಪೆಗ್ಗು ಕುಡಿಬಹುದು ಅಂತ ಡಾಕ್ಟರ್ಗಳು ಹೇಳಿದಾರೆ ನಂಗೆ ನಮ್ಳು ಮಗಳು ಕುಡಿಬೇಡಪ್ಪ ಇವತ್ತಿಂದ ಕುಡಿದ್ರೆ ನಿಮ್ಗೆ ನಿದ್ದೆಯಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದು ಅವತ್ತಿಂದ ಕುಡಿಯೋದ್ ಬಿಟ್ಟೆ ಇವತ್ತಿಗೆ 15 ದಿನ ಆಯ್ತು ಅದಕ್ಕಿಂತ ಮುಂಚೆ ಸಿಗರೇಟ್ ಸೇರ್ತಾ ಇದ್ದು ಅಂದ್ಬಿಟ್ಟೆ ಅದನ್ನು ಅವಳು ಹೇಳಿದ್ಲು ಬೇಡ ಸೇದ್ಬೇಡಿ ಅಂತ ಸೊ ಯಾರು ನಾ ಸಿಗರೇಟ್ ಸೇದಿದ್ದು ಕುಡ್ದಿದ್ದು ನೋಡಿಲ್ಲ ಹೆಚ್ಚು ಕುಡ್ದಿಲ್ಲ ಕುಡ್ದು ತೂರಾಡಿದ್ದಿಲ್ಲ ಬಟ್ ಎಲ್ಲವನ್ನು ಮಾಡಿದೀನಿ ಜಗತ್ತಲ್ಲಿ ಏನೇನ್ ನೋಡ್ಬೇಕು ಏನೇನ್ ಖುಷಿ ಪಡ್ಬೇಕು ಎಲ್ಲಾ ಖುಷಿ ಪಟ್ಟಿದ್ದೀನಿ ಕನ್ಸಲ್ ಏನಾಯ್ತಪ್ಪ ಅಂದ್ರೆ ನಾ ಇಬ್ರು ಹೋಗ್ತಾ ಇದ್ವಿ ಇಲ್ಲಿಗೆ ಎಲ್ಗೋ ಸುಡ್ಗಾಡಿಗೆ ನೀನ್ ಒಬ್ನೇ ಹೋಗು ಸುಡ್ಗಾಡಿಗೆ ಸುಡ್ಗಾಡಿಗೆ ಒಬ್ನೇ ಹೋಗ್ಬೇಕ ಸರಿ ನಾನೊಬ್ನೇ ಹೋಗ್ತಾ ಇಬ್ರು ಹೋಗ್ತಾ ಇದ್ವಿ ಇಬ್ರು ಜಾರ್ ಬಿದ್ವಿ ಅಯ್ಯಯ್ಯೋ ನನ್ ಕೈ ಮೊಸರಲ್ ಬಿದ್ಬಿಟ್ಟಿತ್ತು ಅಯ್ಯೋ ನಿನ್ ಕೈ ಕೆಸರಲ್ಲಿ ಬಿದ್ಬಿಟ್ಟು ಕೈ ಎಲ್ಲ ಕೆಸರು ನಿನ್ ಕೈ ನನ್ ಕೈ ಎಲ್ಲ ಮೊಸರು ಮುಂದೇನಾಯ್ತು ಗೊತ್ತಾ ಏನು ಮುಂದೆ ಮುಂದೆ ಏನಾಯ್ತು ಅನ್ನೋದು ನಿನ್ಗೆ ಹೇಗೋ ಗೊತ್ತು ಮುಂದೆ ಏನಾಯ್ತು ಅನ್ನೋದು ಕನ್ಸಲ್ಲಿ ನಿನ್ಗೆ ಹ್ಯಾಕ್ ಗೊತ್ತು ನಿನ್ ಕನ್ಸಲ್ಲಿ ನಾನೇ ಇದ್ದಲ್ಲ ಓ ನನ್ ಕನ್ಸಲ್ಲಿ ಇವನು ಇದ್ದಲ್ಲ ಕರೆಕ್ಟ್ ಏನಾಯ್ತು ನೀನ ನನ್ ಕೈ ನೆಕ್ತಿದ್ದಿ ನಾನ್ ನಿನ್ ಕೈ ನೆಕ್ತಿದ್ದೆ ಅಯ್ಯೋ ಕೆಸರೆಲ್ಲ ನಾ ತಿಂದೆ ಮೊಸರು ನೀ ತಿಂದಂಗ ಆಯ್ತು ಸರಿಯಪ್ಪ ಈಗ ಇಲ್ಲಿ ಎಷ್ಟ್ ಜನ ನೋಡ್ತಾ ಇದ್ದಾರೆ 48 ಎಷ್ಟ್ ಜನ ನೋಡ್ತಾ ಇದಾರೆ ಗಣೇಶ ಈಗ ಈಗ ಲೈವ್ ಕಾರ್ಯಕ್ರಮ 92 ಜನ ನೋಡ್ತಾ ಇದಾರೆ 92 ಜನ ಅಯ್ಯೋ 92 ಜನ ಅಂತೆ ಇನ್ 8 ಜನ ಎಲ್ಲಾದ್ರು ಇನ್ 8 ಜನ ಎಲ್ಲಾದ್ರು ಕರೋನಾದಿಂದೋಗಿರ್ಬೇಕು ಕರೋನಾದಿಂದೋಗಿರ್ಬೇಕು 100 ಆಗ್ಬೇಕಲ್ಲ ನಮ್ಗೆ ಪರ್ಫೆಕ್ಟ್ ಆಗಿ ಒಂದು ಫಿಗರ್ ಆಗ್ಬೇಕಾದ್ರೆ ಈಗ ಬರ್ತಾರೆ ಅದು ಹೇಗೆ ಅಂತ ಒಂದು ಒಂದು 5 ನಿಮಿಷದಲ್ಲಿ ಕಾದು ನೋಡಿ ಈಗ ಬರ್ತಾರೆ ಓಕೆ ಜನ ಈಗ 5 ನಿಮಿಷದಲ್ಲಿ ಬರ್ತಾರೆ ನಾನು 25 ಆಯ್ತು 5 25 35 ಆಯ್ತು ನಾನು 7 10 ನಿಮಿಷ ಆಯ್ತು ನೀನು 7 10 ನಿಮಿಷ ಆಯ್ತು ಈಗ ತಾನೇ ಹೇಳಿದ್ಯಲ್ಲೋ ಏನಂತ ಅದೇ 5 35 ಅಂತ ಯಾರು ನೀನು ಯಾರಿಗೆ ನಂಗೆ ಏನು ಹೇಳಿದ್ದು ಏನಂತ ಅದೇ 5 35 ಏನ್ 5 35 ಗಂಟೆ ಅಲರ್ಟ್ಸು ಗಂಟೆ ಅಲರ್ಟ್ಸ್ ನೀನ್ ಏನ್ ಮಾತಾಡ್ತೀಯ ನಂಗೆ ಅರ್ಥನೇ ಆಗಲ್ಲ ಕೆಲವು ಸಲ ನಂಗು ನಿಂಗು ಅರ್ಥ ಆಗಲ್ವಾ ಸರಿ ಪ್ರೇಕ್ಷಕರ ಕಥೆ ಸರ್ ಬಹಳ ಸಂತೋಷ ನೀವು ಕೈ ಎತ್ತಬೇಕು ಕೈ ಎತ್ತಬೇಕು ಮಾತಾಡೋದಾದ್ರೆ ಅವ್ರು ಕೈ ಎತ್ತಿ ಅಂತ ಅದ್ರ ಅರ್ಥ ಬಾಯ್ ಹೇಳು ಗುಡ್ ಬಾಯ್ ಬಾಯ್ ಎಲ್ಲ ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದಾನೆ ಮಾತನಾಡೋ ಮಂಗ 1980 ಸಮಯದಲ್ಲಿ ಬಂದಿದ್ದಾಗ ಆಗ ಅವರ ಕೈಯಲ್ಲಿದ್ದ ಮಂಗ ಮಂಗ ಅಲ್ಲ ಬೇರೆ ಒಂದು ಗೊಂಬೆ ಇತ್ತು ಅದರ ಹೆಸರು ಇತ್ತು ಹ್ಯಾರಿ ಹ್ಯಾರಿ ಹೆಸರಿನ ಗೊಂಬೆ ಜೊತೆ ಇವರು ಮಾಡಿದಾಗ ಇವರೊಂದು ಓಪನ್ ಚಾಲೆಂಜ್ ಕೊಟ್ಟಿದ್ರು ಆಗ ಧ್ವನಿಗಾರುಡಿಗೆ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಯಾರಿಗೂ ಕೂಡ ಜನ ಏನ್ ಅನ್ಕೊಂಡಿದ್ರು ಅಂತ ಹೇಳ್ಕೊಂಡ್ರೆ ಇವರೇನೋ ಟೇಪ್ ರೆಕಾರ್ಡ್ ಇಟ್ಕೊಂಡು ಬೇರೆ ಯಾರ್ದು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಇವರು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಡೌಟ್ ಪಟ್ಟಿದ್ರು
ನಿಜವಾಗಿ ಧ್ವನಿ ಗಾರುಡಿಗೆ ಗಾರುಡಿ ಅನ್ನೋದು ಒಂದು ದೊಡ್ಡ ಕಲೆ ವೆಂಟ್ರಿಲಾಕ್ವಿಸಂ ಆ ಧ್ವನಿಯ ನಿಯಂತ್ರಣ ಇರುವಂತ ಕಲೆ ಅಂತ ಅವರೇ ಅದನ್ನು ಹೇಳ್ಕೊಡ್ತಾರೆ ಆಕ್ಚುಲಿ ಉದಯ ಜಾದವ್ ಅವರು ಹೇಗೆ ಆ ಒಂದು ಮಾತನಾಡೋ ಗೊಂಬೆ ಎಷ್ಟು ಹೇಗೆ ಆಗುತ್ತೆ ಅನ್ನೋದನ್ನು ಹೇಗೆ ಹೇಳಿಕೊಟ್ಟಿದ್ದಾರೆ ಅನ್ನೋದನ್ನು ನಾನೊಂದು ನಿಮ್ಮೆಲ್ಲರಿಗೂ ಶೇರ್ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ Ventriloquism with your finger you have to make the mouth move the lip the lower lip move with these fingers like this and with this lip movement I need to talk you wait when I talk and you talk people will not know why because they will be looking at you me yeah so this is called ventriloquism it's throwing voice or imitating doll's voice with no expression No expression, no. When I have to say angry things, then my face will be like. When I give expression of the expression will be different, and what you talk will be different. This is little different, difficult, right? No, no, easy, easy, very easy, very easy. Yeah. So, 1974 made photo. Yes. This photo the bagan yaad maat aadi sir. Andra idu yawa isavi the sir. ಅದೇ 1974ನೇ ಇಸ್ವಿಯಲ್ಲಿ ಕಲರ್ ಪೋಸ್ಟರ್ ಮಾಡೋದು 5000 ಪೋಸ್ಟರ್ಗಳನ್ನು ಮಾಡಿಸಿದ್ದೆ ನಾನು ಇದರ ಚಿತ್ರ ಬರೆದರು ಕಮಲೇಶ್ ಅಂತ ಈಗ ಇಲ್ಲ ಅವ್ರ ಪಾಪ ಅವ್ರು ಡಿಸೈನ್ ಮಾಡ್ತಾರೆ ಫೋಟೋ ಡಿಜಿಟಲ್ ಟ್ರಾನ್ಸ್ಪರೆನ್ಸಿ ನಿಮ್ಮ ಮಾತನಾಡೋ ಗೊಂಬೆ ಅಂತ ಹೇಳುವಾಗ ಇವತ್ತು ನಮ್ಮ ನಾಡು ಕಂಡಿರುವಂತ ಒಂದು ಒಳ್ಳೆಯ ಪ್ರತಿಭಾನ್ವಿತ ಒಂದು ಕಲಾವಿದೆ ಇಂದು ಇಂದುಶ್ರೀ ನೀವೆಲ್ಲ ಕೇಳಿರ್ಬೋದು ಇಂದುಶ್ರೀ ಅನ್ನುವಂತ ಪ್ರತಿಭೆ ಇವತ್ತು ಮಾತನಾಡೋ ಗೊಂಬೆಯಲ್ಲಿ ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿದವರು ಈ ಇಂದುಶ್ರೀ ಉದಯ ಜಾದವ್ ಅವರ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಎಲ್ರಿಗೂ ನಮಸ್ಕಾರ ಉದಯ ಅಂಕಲ್ ನಿಮಗೆ ಸ್ಪೆಷಲ್ ಆದ ನಮಸ್ಕಾರ ಕರ್ನಾಟಕ ರಾಜ್ಯದ ವೆಂಟ್ರಿಲಾಕ್ವಿಸಂ ಕ್ಷೇತ್ರದ ಪಿತಾಮಹ ಅಂತ ಕರೆದ್ರೆ ನಿಮ್ಮನ್ನ ಖಂಡಿತವಾಗ್ಲೂ ತಪ್ಪಾಗಲ್ಲ ಒಂದು ಮೈಲ್ ಸ್ಟೋನ್ ಅನ್ನ ಸ್ಥಾಪಿಸಿದ್ರಿ ವೆಂಟ್ರಿಲಾಕ್ವಿಸಂನಲ್ಲಿ ಸೊ ಯಾವ ರೀತಿ ಈ ವೆಂಟ್ರಿಲಾಕ್ವಿಸಂ ಮಾಡ್ತಾರೆ ಜನರಿಗೆ ಒಂದು ಕಲೆ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡೋದು ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು 3 ಬೊಂಬೆ 4 ಬೊಂಬೆ ಎಲ್ಲ ಮಾಡಿದೆ ನ್ಯಾಷನಲ್ ಟೆಲಿವಿಷನಲ್ಲಿ ಹಾಂ ಅಪ್ ಬಹುತ ಚೆಕ್ಕಿರ್ತೆ ಅಂತ ಹೇಳಿ ಕಳಿಸ್ಬಿಟ್ರು ಸೊ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ ಅಂದರೆ ಈಗಿನ ಸಂದರ್ಭದಲ್ಲಿ ನೀವು ಶುರು ಮಾಡಿದಾಗ ಇನ್ನೆಷ್ಟು ಕಷ್ಟ ಆಗಿರಬಹುದು ಜನರಿಗೆ ಅದನ್ನು ಅರ್ಥ ಮಾಡ್ಸೋಕ್ಕೆ ಸೊ ಅವತ್ತಿಗೆ ಏನು ಸಂದರ್ಭ ಇತ್ತು ಇವತ್ತಿಗೂ ಹಾಗೆ ತಿಳ್ಕೊಳ್ತಾರೆ ಜನ ಯಾರೋ ಒಳಗಡೆ ಕೂತ್ಕೊಂಡು ಮಾತಾಡ್ತಿರ್ಬೇಕು ಟೇಪ್ ರೆಕಾರ್ಡರ್ ಹಾಕಿರಬೇಕು ಸ್ವಿಚ್ ಹಾಕಿರಬೇಕು ರೆಕಾರ್ಡ್ ಮಾಡಿರಬೇಕು ಅಂತ ಎಷ್ಟೋ ಜನ ಇವತ್ತಿಗೂ ಅಂದ್ಕೊಳ್ತಾರೆ ಸೊ ಯಾವುದೇ ಒಂದು ಟಿ ವಿ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಕೇಬಲ್ ಟಿ ವಿ ಅಥವಾ ಇಂಟರ್ನೆಟ್ಟು ಒಂದು ಕ್ಲಿಕ್ ಮಾಡಿದ್ರೆ ವೈರಲ್ ಆಗುವಂಥ ಟೈಮ್ ಇದು ಬಟ್ ಆಗಿನ ಕಾಲದಲ್ಲಿ ಯಾವುದೇ ಒಂದು ಫೆಸಿಲಿಟೀಸು ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಊರೂರಿಗೆ ಹೋಗಿ ಈ ಒಂದು ಕಲೆ ಪ್ರಚಾರ ಆಗೋ ರೀತಿಯಲ್ಲಿ ಇವತ್ತಿಗೂ ಜನ ನಿಮ್ಮನ್ನು ಅಚ್ಚಳಿಯದಂತೆ ನೆನ್ಪಿಟ್ಕೊಂಡಿದ್ದಾರೆ ನೀವು ಮಾತಾಡಿದಿರೋ ಎಷ್ಟೋ ಡೈಲಾಗ್ಗಳೆಲ್ಲ ನನ್ನ ಹತ್ರ ಬಂದು ಹೇಳಿದ್ದಾರೆ ಸೊ ಅದು ತುಂಬ ಸುಲಭ ಆಗಿರುವಂಥ ಕೆಲಸ ಅಲ್ಲ ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಎಷ್ಟೋ ಜನ ಆರ್ಟಿಸ್ಟ್ ಬಂದು ಹೋಗ್ಬೋದು ಬಟ್ ಇಲ್ಲ ಅವತ್ತು ಒಬ್ಬರು ಆರ್ಟಿಸ್ಟ್ ಇದ್ದರು ಅವರು ಮಾಡಿದರು ಅವರು ಅದು ತುಂಬ ಚೆನ್ನಾಗಿ ಮಾಡಿದರು ಅದು ನನಗೆ ನೆನಪಿದೆ ಅಂತ ಹೇಳೋ ಅಂಥ ಮಾತು ಯಾವುದೇ ಒಬ್ಬ ಆರ್ಟಿಸ್ಟಿಗೆ ಅಪ್ರಿಸಿಯೇಷನ್ ಅದು ಅಂತ ನಾನು ಅಂದ್ಕೊಳ್ತೇನೆ ಈ ನನಗೆ ತುಂಬ ಇಷ್ಟ ಆಗುವಂಥ ಗುಣ ಉದಯ ಅಂಕಲಲ್ಲಿ ಯಾರೇ ಬರಲಿ ಅವ್ರ ಹತ್ರ ಅಂಕಲ್ ನಾನಿದೇನಾದರೂ ಕಲಿಬೇಕು ಅಂತ ಬಂದರೆ ಅವ್ರಿಗೆ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ ಮ್ಯಾಜಿಕ್ ಇರ್ಬೋದು ವೆಂಟ್ರಿಲೋಕ್ವಿಸಮ್ ಇರ್ಬೋದು ಅವ್ರಿಗೆ ಏನು ಗೊತ್ತಿದೆ ಅದನ್ನು ಹೇಳ್ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ಒಂದು ಕಳೆದ ಎಪಿಸೋಡ್ ಮಾಡಿದ್ವಿ ರಾಮನಾಥ್ ಅಂಕಲು ನಾನು ಸ್ಕ್ರಿಪ್ಟ್ ಬರಿತಿದ್ವಿ ಅಂಕಲ್ನ ಕೇಳಿದೆ ಅಂಕಲ್ ಇದನ್ನು ನಿಮ್ಮ ಇನ್ಪುಟ್ಸ್ ಕೊಡಿ ಅಂತ ಅವರು ಎಷ್ಟರ ಮಟ್ಟಕ್ಕೆ ಅದಕ್ಕೆ ಇನ್ಪುಟ್ಸ್ ಕೊಟ್ಟು ಎಷ್ಟು ಚೆನ್ನಾಗಿ ಆ ಸ್ಕ್ರಿಪ್ಟನ್ನು ಬರೆದ್ವಿ ಎಷ್ಟು ನಕ್ಕಿದ್ದೀನಿ ಆ ಪ್ರಾಸೆಸ್ಸಲ್ಲಿ ಅದು ಕಾಲ್ಭಾಗ ಮಾಡಿದ್ದೀವಿ ಅಷ್ಟೇ ಅವರು ಮಾತನಾಡೋ ಅಂಥದ್ದು ಪ್ರತಿಯೊಂದು ಒಂದು ಸೀನ್ ಆಗೋ ಅಂಥ ಇದಿತ್ತು ಕೆಪಾಸಿಟಿ ಇತ್ತು ಅದಕ್ಕೆ ಸೊ ಅಷ್ಟರ ಮಟ್ಟಕ್ಕೆ ಆ ಸ್ಪಾಂಟಿನಿಟಿ ಇದೆ ಅವರಿಗೆ ಕೂತಲ್ಲೇ ಅದನ್ನು ಕ್ರಿಯೇಟ್ ಮಾಡಿ ಕೊಡುವಂಥ ಚಾಕಚಕ್ಯತೆ ಇದೆ ಸೊ ಹ್ಯಾಟ್ಸ್ ಆಫ್ ಟು ಹೆಮ್ ಅವ್ರಿಗೆ ಇರೋ ಟ್ಯಾಲೆಂಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾರ್ಮೋನಿಯಂ ನುಡಿಸೋದಾಗಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಫೋಟೋಗ್ರಫಿ ಚೆನ್ನಾಗಿ ಮಾಡ್ತಾರೆ ವಿಡಿಯೋಗ್ರಫಿ ಮಾಡ್ತಾರೆ ಶಾರ್ಟ್ ಫಿಲಮ್ಸ್ ಮಾಡ್ತಾರೆ ಈಗ ಬರೀತಾ ಇದ್ದಾರೆ ಪೇಪರ್ಗೆ ಸೊ ತುಂಬ ಅವರ ಟ್ಯಾಲೆಂಟ್ಸ್ ಜನರಿಗೆ ಗೊತ್ತಾಗಬೇಕು ಇನ್ನು ಮತ್ತು ನನ್ನಂಥ ಹಲವಾರು ವೆಂಟ್ರಿಲಾಕ್ವಿಸ್ಗೆ ಮೆಜಿಷಿಯನ್ಸ್ಗೆ ಇನ್ಸ್ಪಿರೇಷನ್ ನೀವು ಗುರುಗಳು ನೀವು ಥ್ಯಾಂಕ್ ಯು ಸೋ ಮಚ್ ಕೀಪ್ ಇನ್ಸ್ಪೈರಿಂಗ್ ಹೀಗೆ
ಎಲ್ಲ ಚೆನ್ನಾಗಾಗಲಿ ಅಂತ ಆಶಿಸ್ತೀನಿ. ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಕುದ್ರಳ್ಳಿ ಸರ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಇನ್ನೊಬ್ಬರು ಬಹಳ ದೊಡ್ಡ ಶಿಷ್ಯ, ತುಂಬಾ ಹೆಸರಾಂತ ಜಾದುಗಾರ ಪ್ರಹ್ಲಾದ್ ಆಚಾರ್ಯ ಅವರು. ಕರ್ನಾಟಕ ಕಂಡ ಅತ್ಯಂತ ಪ್ರಾಕ್ಟಿಕಲ್ ಜಾದುಗಾರ ಉದಯ್ ಜಾದುಗಾರ ಅವರಿಗೆ ನನ್ನ ನಮಸ್ಕಾರಗಳು. ಇದೇ ನಮ್ಮ ಪ್ರಾಕ್ಟಿಕಲ್ ಜಾದುಗಾರ ಅಂತ ನೀವು ಕೇಳಬಹುದು. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ಜಾದು ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿ ಎಲ್ರಿಗೂ ಜಾದು ಅಂದ್ರೆ ಉದಯ್ ಜಾದುಗಾರ್, ಉದಯ್ ಜಾದುಗಾರ್ ಅಂದ್ರೆ ಜಾದು ಅನ್ನುವಂತಹ ಭಾವನೆಯನ್ನು ಮೂಡಿಸಿದರು. ನೀವು ಬರೆದ ಕಿರು ಹುತ್ತಿಗೆಗಳನ್ನು ನೋಡಿಕೊಂಡು, ಮ್ಯಾಜಿಕ್ ಪುಸ್ತಕಗಳನ್ನು ನೋಡಿಕೊಂಡು ಜಾದು ಕ್ಷೇತ್ರಕ್ಕೆ ಅಂಬೆಗಾಲಿಟ್ಟವರು ನಾವು. ನನ್ನಂತಹ ಹಲವಾರು ಏಕಲವ್ಯರಿಗೆ ನೀವು ದ್ರೋಣಾಚಾರ್ಯ ಆಗಿದ್ರಿ ಅನ್ನೋದು ಸುಳ್ಳಲ್ಲ. ಆ ಕಾಲದಲ್ಲಿ ಈಗಿನ ಹಾಗೆ ಮ್ಯಾಜಿಕ್ ಸಿಡಿಗಳು ಡಿವಿಡಿಗಳು ಸಿಗ್ತಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಇಂಗ್ಲಿಷ್ ನ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಿ ಅರ್ಥ ಮಾಡಿಕೊಳ್ಳುವಂತಹ ತಾಕತ್ತು ಕೂಡ ನಮ್ಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಮೂಲ ಆಧಾರ ಅಂದ್ರೆ ನೀವು ಬರೆದ ಪುಸ್ತಕಗಳು. ಮಾಡಿ ನೋಡಿ ಮ್ಯಾಜಿಕ್, ಉದಯ ಜಾದುಗಾರ ಅವರ ಹಲವಾರು ಜಾದು ಪುಸ್ತಕಗಳು ಆಗ ಮಾರ್ಕೆಟ್ ಅಲ್ಲಿ ದೊರಕ್ತಾ ಇತ್ತು, ಅದನ್ನ ಖರೀದಿಸಿ ಅದರಿಂದ ಮ್ಯಾಜಿಕ್ ಕಲಿತವರು ನಾವು. ನಿಮಗೆ ನೆನಪಿದೆ ಇದ್ವೋ, ಮೊದಲನೇ ಬಾರಿಗೆ ನಿಮ್ಮನ್ನ ನಾನು ಭೇಟಿಯಾಗಿದ್ದು ಉಡುಪಿಯ ಸತ್ಯಮೂರ್ತಿ ಹಾಲ್ನಲ್ಲಿ. 4 ರೂಪಾಯಿ ಟಿಕೆಟ್ ಇಟ್ಟು ಮ್ಯಾಜಿಕ್ ಶೋ ಮಾಡ್ತಿದ್ರಿ. ಪ್ರತಿದಿನ ನಾನು ಬಂದು ಮ್ಯಾಜಿಕ್ ಶೋ ನೋಡ್ತಿದ್ದೆ. ನೀವು ಆ ಕ್ಯಾಂಪ್ ಮುಗಿಸಿ ಹೊರಡಬೇಕಾದ್ರೆ ನನಗೆ ಕಲ್ಕತ್ತಾ ಸ್ಯಾಮ್ ದಲಾಲ್ ಅವರ ಅಡ್ರೆಸ್ ಕೊಟ್ರಿ, ಅದು ನನ್ನ ಜಾದು ಬೆಳವಣಿಗೆಗೆ ಮೂಲ ಕಾರಣ ಆಯಿತು. ಹೀಗೆ ನನ್ನ ಪಾಡಿಗೆ ನಾನು ಜಾದು ಕಲಿತಾ ಕಲಿತಾ ಆಮೇಲೆ ನಿಮ್ಮನ್ನ ಭೇಟಿಯಾಗಿದ್ದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಕ್ಯಾಂಪ್ ನಲ್ಲಿ ನೀವು ನನ್ನನ್ನು ಸೇರಿಸಿಕೊಂಡ್ರಿ, ಸ್ವಲ್ಪ ಸಮಯ ನನ್ನ ಜೊತೆಗೆ ಇರು ಅಂತ ಕರ್ಕೊಂಡ್ರಿ, ವೇದಿಕೆ ನನ್ನ ಜೊತೆಗೆ ಹಂಚಿಕೊಂಡ್ರಿ. ನಿಮ್ಮ ವೇದಿಕೆಯನ್ನ ನಾನು ಬಳಸಿಕೊಂಡಿದ್ದು ಅದು ಇವತ್ತಿಗೂ ಕೂಡ ನನಗೆ ಯಾವತ್ತೂ ನೆನಪು. ಮ್ಯಾಜಿಕ್ ನಲ್ಲಿ ನನಗೂ ನಿಮಗೂ ತುಂಬಾ ಭಿನ್ನಾಭಿಪ್ರಾಯ ಇತ್ತು. ಇಲ್ಯೂಷನ್ಸ್ ಬೇಕು, ಎಸ್ಕೇಪ್ ಬೇಕು, ಗ್ರ್ಯಾಂಡ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಅದೆಲ್ಲ ಸುಮ್ಮನೆ, 4 ಆಣೆ ಕೋಳಿಗೆ 12 ಆಣೆ ಮಸಾಲೆ ಯಾಕೆ ಅಂತ ಕೇಳ್ತಿದ್ದವ್ರು ನೀವು. ಆದ್ರೂ ಕೂಡ ಆ ಭಿನ್ನಾಭಿಪ್ರಾಯಗಳ ನಡುವೆ ಮ್ಯಾಜಿಕ್ ಗಿಂತ ಹೆಚ್ಚಾಗಿ ಆ ಮ್ಯಾಜಿಕ್ ನಡೆಸೋದು ಹೇಗೆ ಅನ್ನೋದನ್ನ ನಿಮ್ಮ ಹತ್ರ ಕಲಿತೆ. ಹಾಲ್ ಬುಕ್ ಮಾಡೋದಾಗಿರ್ಬೋದು, ಅತ್ಯಂತ ಕಡಿಮೆ ರೇಟ್ಗೆ ಹಾಲ್ ಅನ್ನ ಹೇಗೆ ನೆಗೋಷಿಯೇಟ್ ಮಾಡಬೇಕು, ಪಬ್ಲಿಸಿಟಿ ಹೇಗೆ ಮಾಡಬೇಕು, ಪೋಸ್ಟರ್ ಹೇಗೆ ಹಚ್ಚಬೇಕು, ಹ್ಯಾಂಡ್ ಬಿಲ್ ಹೇಗೆ ಪ್ರಿಂಟ್ ಮಾಡಬೇಕು, ಯಾವ ಯಾವ ರೀತಿಯಲ್ಲಿ ಜನರನ್ನ ಒಲಿಸಿಕೊಳ್ಬೇಕು, ಹಾಗೆ ಆಫೀಸರ್ಗಳನ್ನ ಯಾವ ರೀತಿಯಲ್ಲಿ ಒಲಿಸಿಕೊಳ್ಬೇಕು, ಪೊಲೀಸ್ ಪರ್ಮಿಷನ್ ಹೇಗೆ ಮಾಡಬೇಕು, ಇದನ್ನೆಲ್ಲ ಕಲ್ತಿದ್ದು ನಾನು ನಿಮ್ಮ ಹತ್ರನೇ. ನಿಮ್ಮನ್ನ ನೋಡಿ, ನಿಮ್ಮ ಜಾದು ವೈಖರಿಯನ್ನು ನೋಡಿ ಹಲವಾರು ಜನ ಅವರು ಕೂಡ ಟೆಂಟ್ ಕ್ಯಾಂಪ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದುಂಟು. ಆದ್ರೆ ಸಾಕಷ್ಟು ಜನ ನೆಲಕಚ್ಚಿದ್ದು ಕೂಡ ನಿಜ. ಆದ್ರೆ 10 ವರ್ಷಗಳ ಕಾಲ ಅನವರತವಾಗಿ ಜಾದು ಕ್ಷೇತ್ರದಲ್ಲಿ ನನ್ನದೇ ಸೆಲ್ಫ್ ಮ್ಯಾಜಿಕ್ ಶೋಸ್ ಗಳನ್ನ ನಾನು ಆರ್ಗನೈಸ್ ಮಾಡಿದ್ದು ಹೌದಾದ್ರೆ ಅದು ನಿಮ್ಮಲ್ಲಿ ಕಲಿತ ಪಾಠದಿಂದ ಮಾತ್ರ. ಉದಯಣ್ಣ, ಮ್ಯಾಜಿಕ್ ಕಿಟ್ ಆಗಿರ್ಬೋದು, ಮ್ಯಾಜಿಕ್ ಪುಸ್ತಕ ಆಗಿರ್ಬೋದು, ಮ್ಯಾಜಿಕ್ ಶೋ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಜಾದುಗಾರರಿಗೆ ಇನ್ಸ್ಪೈರ್ ಆಗಿದ್ದೀರಿ, ಅವರಿಗೆ ಮೂಲ ಸ್ಫೂರ್ತಿ ಆಗಿದ್ದೀರಿ. ಇದೇ ರೀತಿಯಲ್ಲಿ ಕರ್ನಾಟಕದ ಹಲವಾರು ಉದಯೋನ್ಮುಖ ಜಾದುಗಾರರಿಗೆ ಮೂಲ ಸ್ಫೂರ್ತಿ ನಿಮ್ಮಿಂದ ಬರಲಿ ಅನ್ನೋದನ್ನ ಆಶಿಸ್ತಾ ನಮಸ್ಕಾರಗಳು. ಈ ಇಷ್ಟೆಲ್ಲ ಮ್ಯಾಜಿಕ್ ಮಾಡ್ತಿರಲ್ಲ ಸರ್, ಈಗ ನೀವು ಈಗ ನೀವು ಅಲ್ಲಿ ಕೂತಿದ್ದೀರಿ ಬೆಂಗಳೂರಲ್ಲಿ, ನಾನು ಇಲ್ಲಿ ಮಂಗಳೂರಲ್ಲಿ ಇದ್ದೇನೆ ಸರ್. ಸರ್, ಅಲ್ಲಿಂದ ಕೂತ್ಕೊಂಡು ಮ್ಯಾಜಿಕ್ ಮಾಡಕ್ ಆಗುತ್ತೆ? ನಾನು ಒಳ್ಳೆ ಸವಾಲ್ ಹಾಕ್ಬಿಟ್ರಲ್ಲ. ಜಾದುಗಾರಿಗೆ ಸವಾಲ್ ಹಾಕದೆ ಮತ್ತೆ ಯಾರಿಗೆ ಸವಾಲ್ ಹಾಕೋದು ಸರ್? ಏನ್ ಮ್ಯಾಜಿಕ್ ಮಾಡ್ಬೇಕು, ಯಾವ್ದ್ರಲ್ಲಿ ಮಾಡ್ಬೇಕು? ಏನು ಏನು ಕಾರ್ಡ್ ಟ್ರಿಕ್ಸ್ ಮಾಡ್ತೀರ ಸರ್? ಕಾರ್ಡ್ ಟ್ರಿಕ್ಸ್ ಅಲ್ಲಿ ನಾ ತುಂಬಾ ಕಲ್ತಿದ್ದೀನಿ. ನಮ್ಮಪ್ಪ ಕಾರ್ಡ್ ಟ್ರಿಕ್ಸ್ ಪ್ರಾಕ್ಟೀಸ್ ಮಾಡಿ 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 ಅದನ್ನ ಯಾರಿಗೆ ತೋರಿಸ್ಬೇಕು ಅಂತ ಗೊತ್ತಿಲ್ಲದೆ ಒಂದ್ ಗಾಂಧಿ ಪಾರ್ಕ್ ಅಲ್ಲಿ ಕೂತ್ಕೊಂಡು ಒಬ್ಬನ ಹಿಡ್ಕೊಂಡ್ರು, ಅರೆ ಯಾ ಕಾರ್ಡ್ ತೋರಿಸ್ತೀನಿ, ಮ್ಯಾಜಿಕ್ ತೋರಿಸ್ತೀನಿ ಅಂತ ಕೂರ್ಸಿ 1 ಗಂಟೆ ಇವ್ರು ಕಲ್ತಿದ್ದನ್ನ ಅಷ್ಟು ಮಾಡಿ ತೋರಿಸಿದ ಕೊನೆಯಲ್ಲಿ ಅವ್ರು ಏನಂದ ಗೊತ್ತಾ, ಕಾರ್ಡ್ ಟ್ರಿಕ್ಸ್ ನೋಡಿದವನು, ಸರ್ ಇಷ್ಟೊತ್ತು ನೋಡಿದೀನಿ ಏನಾದ್ರು ಕೊಡಿ ಸರ್ ಪ್ಲೀಸ್ ಅಂತ. ಅವತ್ತೇ ಅವ್ರು ಕಾರ್ಡ್ ಟ್ರಿಕ್ಸ್ ಮಾಡೋದ್ ಬಿಟ್ಬಿಟ್ರು. ಸೊ ನನಗೆ ಕಾರ್ಡ್ ಟ್ರಿಕ್ಸ್ ನನಗೆ ಹೇಳ್ಕೊಟ್ರು. ಓಕೆ, ಪ್ಯಾಕ್ ಇದೆ ಅಲ್ಲಿ ಎದುರುಗಡೆ ಪ್ಯಾಕ್ ಯಾವತ್ತು ರೆಡಿ ಸರ್? ಶಫಲ್ ಮಾಡಿ. ಏನ್ ಮಾಡ್ಬೇಕು ಸರ್? ಶಫಲ್ ಮಾಡ್ಬೇಕಾ? ಶಫಲ್ ಮಾಡ್ಬೇಕು. ನಿಮ್ ಮುಖದಲ್ಲೆಲ್ಲ ರಿಟ್ ಮಾಡಿ ಇಲ್ಲ ಕ್ಯಾಮ್ರಾ ಡೌನ್ ಅಲ್ಲಿಗೆ ಮಾಡಿ ಶಫಲ್ ಮಾಡ್ತಿದ್ದಾರೆ. ಸಾಕು ಸಾಕು, ನಿಲ್ಸಿ. ಸೊ ಯಾವ್ದಾರು ಒಂದು ಕಾರ್ಡ್ ಮನ್ಸಲ್ಲಿ ನೆನ್ಸ್ಕೊಳ್ಳಿ. ನಾನು ನನ್ನ ಮನಸ್ಸಲ್ಲಿ ಒಂದು ಕಾರ್ಡ್ ನೆನ್ಸ್ಕೊಳ್ಬೇಕಲ್ಲ ಸರ್? ಓಕೆ, ನೆನ್ಸ್ಕೊಂಡೆ. ಅದು ಪ್ಯಾಕ್ ಅಲ್ಲಿ ಎಲ್ಲಿದೆ ಅಂತ ಒಂದ್ಸಲ ಸುಮ್ನೆ ನೋಡಿ. ಇದೇ ಅಲ್ವಾ ಅಂತ ನೋಡ್ಬೇಕಾ? ನೋಡಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಸರ್. ನಾನು ನೋಡ್ಬೇಕಲ್ಲ ಸರ್ ಕಾರ್ಡ್ ಇದೆ ಅಂತ? ನೀವು ನೋಡಿದ ಆ ಕಾರ್ಡ್, ನೀವು ನೆನ್ಸಿದ ಕಾರ್ಡ್ ಅನ್ನು ಒಂದು 10 ಸೆಕೆಂಡ್ಸ್ ನೋಡಿ. ನಿಮಿಷ, ನಾನು ಪ್ರೇಕ್ಷಕರಿಗೆ ತೋರಿಸ್ದೆ ನೀವು ನೆನೆಸೋ ಕಾರ್ಡ್ ಯಾವ್ದು ಅಂತ. ನೋಡಿದೆ ಸರ್, ನಾನು ನೋಡಿದೆ, ನಾನು ನೋಡಿದೆ. ಓಕೆ, ನೀವು ನೋಡಿದ ಕಾರ್ಡ್ ಈಗ ನನ್ನ ಕೈಯಲ್ಲಿದೆ. ಅದೇ ಹೇಗೆ ಸಾಧ್ಯ ಸರ್? ನಾನು ಇಲ್ಲಿ ನೆನೆಸ್ಕೊಂಡೆ, ನೀವು ಹೇಗೆ ಹೇಳಕ್ ಸಾಧ್ಯ? ಸರಿ, ನೀವು ನೆನ್ಸಿರೋ ಕಾರ್ಡ್ ನಾನೇ. ನಾನು ಅಂದ್ರೆ ಕಿಂಗ್ ಆಫ್ ಕಿಂಗು ಸರ್. ಯಾವ್ದು ನೀವು ನೋಡಿದ್ದು? ಎಕ್ಸಾಕ್ಟ್ಲಿ ಸರ್, ಕಿಂಗ್ ಆಫ್ ಸ್ಪೇಡ್ ಸರ್. ಹೌದು, ಸ್ಪೀಡ್ ಕಿಂಗ್ ನೋಡಿದ್ ನಾನು. ಅದೇ ಗೊತ್ತಾಯ್ತು ನಿಮ್ಗೆ? ಅದು ನಿಮ್ ಪ್ಯಾಕ್ ಅಲ್ಲಿ ಎಲ್ಲಿ ಬರ್ಬೇಕು ಅಂತ ಹೇಳಿ, ಒಂದ್ ನಂಬರ್ ಹೇಳಿ ಯಾವ್ದಾರು. 65.
ಇಲ್ಲ ಈ ಸ್ಪೀಡ್ ಪ್ಯಾಕ್ ಅಲ್ಲಿ ಇರೋದು 52 ಸಾರಿ ಸರ್ 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 ಹತ್ತು ಹತ್ತು ಸರ್ ಹತ್ತು ಮೇಲ್ಗಡೆಯಿಂದ ಹತ್ತನೇ ಕಾರ್ಡ್ ನಿಮ್ ಮೇಲೆ ತೆಗೆದು ನೋಡಿ ಇನ್ನು ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಜನಕ್ಕೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೇಗೆ ಸರ್ ಗೊತ್ತೆ ಅರೆ ಅದೇಗೆ ಸಾಧ್ಯ ನನ್ನ ಹತ್ರ ಒಂದು ಪ್ಯಾಕ್ ಇದೆ ನಾನೊಂದು ತೋರಿಸ್ತೀನಿ ರೀ ನಿಮ್ಗೆ ಈಗ ಸರ್ ಸರ್ ಇಲ್ಲೊಂದು ಪ್ಯಾಕ್ ಇದೆ ಓಕೆ ಓಕೆ ಈಗ ಪ್ಯಾಕ್ ಅನ್ನ ಶಫಲ್ ಮಾಡೋಣ ಓಕೆ ಸರ್ ತುಂಬಾ ಕಾಲ ಆಯ್ತು ಶಫಲ್ ಮಾಡಕ್ಕೂ ಬರ್ತಾ ಇಲ್ಲ ಓಕೆ ಶಫಲ್ ಮಾಡಿದ್ಮೇಲೆ ಈಗ ನಾನು ಒಂದ್ಸಲ ಈಗ ನೋಡ್ತೀನಿ ಯಾವ ಎಲೆ ಎಲ್ಲಿದೆ ಅನ್ನೋದು ನನ್ನ ಮನ್ಸಲ್ಲಿ ಇಟ್ಕೊಳ್ಬಲ್ಲೆ ಓಕೆ ಇದ್ ಯಾವ್ದು ಅರೇಂಜ್ ಕಾರ್ಡ್ಸ್ ಅಲ್ಲ ನೋಡಿ ಬೇರೆ ಬೇರೆ ಕಾರ್ಡ್ಸ್ ಇದೆ ಹೌದಾ ಓಕೆ ಈಗ ಫಸ್ಟ್ ಯಾವ್ದಾದ್ರು ಒಂದ್ ಕಾರ್ಡ್ ಅನ್ನ ನೀವು ಹೇಳಿ ಯಾವ ಕಾರ್ಡ್ ಬೇಕು ನಿಮ್ಗೆ ಸರ್ ಇಸ್ಪೀಟಕ್ಕ ಇಸ್ಪೀಟಕ್ಕ ಓಕೆ 16 18 20 31 31ನೇ ಕಾರ್ಡ್ ಅಲ್ಲಿ ಇಸ್ಪೀಟಕ್ಕ ಇದೆ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಇಸ್ಪೀಟಕ್ಕ ಇನ್ನೊಂದು ಎಕ್ಕ ಕಟ್ ಮಾಡ್ಲಾ ಏ ಬೇಡ ಬೇಡ ಸರ್ ಎಕ್ಕ ಯಾಕೆ ಮತ್ತೆ ಸರ್ ಮತ್ತೆ ಏನ್ ಬೇಕು ರಾಜ ರಾಜ ಆಗ್ಬೋದು ಸರ್ ರಾಜ 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 ಯಾವ ರಾಜ ಡೈಮಂಡ್ ಡೈಮಂಡ್ ರಾಜ ಸರ್ ಡೈಮಂಡ್ ರಾಜ ಇದು ನಿಕೋಲಾ ಸಿಸ್ಟಮ್ ಅಂತಾರೆ ಎಷ್ಟು ಜನ ಕಲ್ತ್ಕೊಂಡಿದ್ರು ಗೊತ್ತಿಲ್ಲ ನೋಡಿ ಡೈಮಂಡ್ ರಾಜ ಆಯ್ತು ಸರ್ ಈಗ ರಾಣಿ ಕಟ್ ಮಾಡ್ಲಾ ಮತ್ತೆ ರಾಜ ಬಂದ ನಂತರ ರಾಣಿ ಬರ್ಲೇಬೇಕಲ್ಲ ಸರ್ ಯಾವ ರಾಣಿ ಸರ್ ಆಗ ಈಗ ಇಟ್ಕೊಂಡಿದ್ರಲ್ಲ ಈಗ ಏನ್ ಮುಖ ಅಂದ್ರೆ ನಮ್ ಕಾಣಿಸೋಕೆ ಕಟ್ ಮಾಡ್ತಾರೆ ಈಗ ನೀವು ಫೇಸ್ ಅಪ್ ಮಾಡಿ ಕಟ್ ಯಾವ ರಾಣಿ ಬೇಕು ರಾಣಿ ಹಾರ್ಟ್ ಸರ್ ಯಾವತ್ತು ಲವ್ ರಾಣಿ ಅದು ರಾಜ ರಾಣಿ ಆದ್ಮೇಲೆ ಜಾಕ ಜಾಕ್ ಜಾಕ್ ಬೇಡ 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 ಜಾಕ್ ಬೇಡ ಸರ್ ನಾನು ನಂಬರ್ ಹೇಳ್ತೇನೆ ಏನದು ನಾನು ನಂಬರ್ ಇಲ್ಲ ಸರ್ ಯಾವ್ದ್ ಬೇಕು ನಂಬರ್ ಆರು ಆರು ಕ್ಲವರ್ ಕ್ಲವರ್ ಆರು ಕ್ಲವರ್ 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 ಆರು ಕ್ಲವರ್ ಆರು ಓಕೆ ಓಕೆ ನೋಡಿ ಈಗ ಇಲ್ಲಿಗೆ ಮುಗಿಸೋಕ್ಕಿಂತ ಇದಕ್ಕೆ ಇದ್ರ ಜೊತೆಗೆ ಒಂದ್ ಜಾಕ್ ಬೇಕು ಎಕ್ಕ ರಾಜ ರಾಣಿ ಆಗಿದೆ ಎಕ್ಕ ರಾಜ ರಾಣಿ ಜಾಕ್ ಬೇಕು ಕರೆಕ್ಟ್ ಸರ್ ಜಾಕ್ ಬೇಕು ಈಗ ಜಾಕ್ ಇದು ಆರ್ ಅಂತ ಬಂದಿದೆ ಅಲ್ವಾ ಹೌದು ಸರ್ ಮೇಲಿಂದ ಆರನೇ ಕಾರ್ಡ್ ಜಾಕ್ ನಂಬ್ತೀರಾ ಚಾನ್ಸ್ ಇಲ್ಲ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇದು ನೋಡಿ ಅಯ್ಯೋ ಆರನೇದು ಆರೇ ಬಂತ ಓಕೆ ಎಲ್ಲಾ ಮ್ಯಾಜಿಕ್ ಸಕ್ಸಸ್ ಆಗಲ್ಲ ನಾಲ್ಕು ಕಾರ್ಡ್ ವೀಕ್ಷಕರೇ ನೀವೆಲ್ಲ ನೋಡಿದಾಗ ನಾಲ್ಕು ಕಾರ್ಡ್ ಏ ಮಿಕ್ಸ್ ಮಾಡಿದಂತ ಕಾರ್ಡ್ ಎಲ್ಲಲ್ಲಿ ಇತ್ತು ನಾವ್ ಹೇಳಿದಂತ ನಂಬರ್ ತರ್ತಾರೆ ಅದ್ಭುತ ಸರ್ ಅದ್ಭುತ ಅದ್ಭುತ ಜಾದವ್ ಥ್ಯಾಂಕ್ ಯು ಅಂತೂ ಬಿಟ್ಟಿಲ್ಲ ಎಸ್ ಜಾಕ್ ಕೊನೆಗೆ ಬಂದ್ಬಿಟ್ಟ ಎಸ್ 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 ದಟ್ಸ್ ಇಟ್ ಎಲ್ಲ ವೀಕ್ಷಕರ ಕಡೆಯಿಂದ ಎಲ್ಲ ವೀಕ್ಷಕರ ಕಡೆಯಿಂದ ಈ ನಾನ್ ನಿಮ್ಗೆ ಅಭಿನಂದನೆ ಕೊಡ್ತೇನೆ ಸರ್ ಸರ್ ಈಗ ನಾನ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈಗ ನೀವು ಆಗ ಕೇಳಿದಂತ ಈಗ ವೀಕ್ಷಕರು ನೋಡ್ತಾ ಇರುವಂತ ಸಂಖ್ಯೆ ಸೆಂಚುರಿ ಬಾರಿಸಿ ಆಗಿದೆ ಸರ್ ಸೆಂಚುರಿ ಜಾಸ್ತಿ ಆಗಿದೆ ಈಗ ಸೆಂಚುರಿ ಜಾಸ್ತಿ ಆಗಿದೆ ನಾನು ಮತ್ತೊಮ್ಮೆ ಸೇರ್ತಾ ಬರ್ತಾ ಇರುವಂತ ಎಲ್ಲ ವೀಕ್ಷಕರ ಗಮನಕ್ಕೆ ನಾನು ಎಲ್ಲ ಮಿತ್ರರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಈ ಲೈವ್ ಕಾರ್ಯಕ್ರಮವನ್ನು ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಟೈಮ್ ಲೈನ್ ಗೆ ಇದನ್ನು ಶೇರ್ ಮಾಡುವ ಮೂಲಕ ಆದಷ್ಟು ಹೆಚ್ಚು ಜನ ಇದನ್ನು ನೋಡುವ ಹಾಗೆ ಸಹಕರಿಸಿ ಅಂತ ಹೇಳ್ತಾ ಬಹಳ ಖುಷಿಯಿಂದ ಇವತ್ತು ಉದಯ ಜಾದೂಗರ್ ಅವರನ್ನು ನಾನು ಬಹಳ ದೊಡ್ಡ ಸಾಧಕ ಸಾಧಕನನ್ನು ಪರಿಚಯ ಮಾಡಬೇಕಾಗಿಲ್ಲ ಆದ್ರೆ ಸಾಧಕರು ಏನಾಗ್ತಾರೆ ಅಂತ ಹೇಳಿದ್ರೆ ತಮ್ಮ ಒಳಗಿಂತ ವಿಚಾರಗಳನ್ನು ಎಲ್ರಿಗೂ ಹೇಳ್ಕೊಂಡು ತಿರುಗುವುದಿಲ್ಲ ಸಾಧಕರು ಅದನ್ನು ಖಂಡಿತ ಮಾಡೋದಿಲ್ಲ ಆದರೆ ಅವ್ರು ಮಾಡಿರುವಂತ ಸಾಧನೆಗಳು ಗೊತ್ತಾಗಬೇಕಿದ್ರೆ ಯಾರಾದ್ರು ಕೇಳಿ ಆಗ್ಬೇಕು ಅದಕ್ಕೋಸ್ಕರ ಇದು ಒಂಥರ ಈ ಪಟ್ಟಂಗ ಹೊಡಿಯೋದು ಅಂತೇವಲ್ಲ ಅಂತರ ಪಟ್ಟಂಗ ಮಾತುಕತೆ ಮಾಡ್ತಾ ಮಾಡ್ತಾ ಏನ್ ಮಾಡಿದಿರಿ ಯಾಕೆ ಮಾಡಿದಿರಿ ಅದನ್ನೆಲ್ಲ ಹೇಳುವಂತ ಒಂದು 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 ಜಾದು ಸಂವಾದ ಈ ಜಾದು ಸಂವಾದ ನಾನು ಆಗ್ಲೇ ಹೇಳಿದಾಗೆ
ಉದಯ ಜಾದೂಗಾರ್ ಅವರು ನೀವೆಲ್ಲ ನೋಡ್ತಿದ್ದಾಗೆ ಒಂದು ಒಳ್ಳೆ ಪರ್ಸನಾಲಿಟಿ ಇರುವಂತ ಒಬ್ಬ ಒಳ್ಳೆಯ ನಟ. ಅವರಿಗೆ ನಟನೆಯ ಬಹಳ ದೊಡ್ಡ ಆಸೆ ಇದೆ. ಅವರಿಗೆ ಅವರು ನಟನೆ ಮಾಡಿದ್ದಾರೆ, ಅವರು ನಟನೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಸಿನಿಮಾದಲ್ಲೂ ನಟನೆ ಮಾಡಿದ್ದಾರೆ, ಸಿನಿಮಾವನ್ನು ಸ್ವಂತ ನಿರ್ಮಿಸಿ ಅದನ್ನು ಸ್ವಂತವಾಗಿ ನಿರ್ದೇಶನ ಮಾಡಿ ಅದರ ಎಲ್ಲ ಆಗು ಹೋಗುಗಳನ್ನು ಮಾಡಿದ್ದಾರೆ. ಇವರು ಅಭಿನಯಿಸಿದಂತ ಒಂದು ಫಿಲ್ಮ್ ಬಿಂಬ ಅಂತ ಫಿಲ್ಮ್ ಇರಲಿ, ಪ್ರಕಾಶ್ ರಾಜ್ ಅವರು ನಾಯಕ ನಟರಾಗಿ ಬಹಳಷ್ಟು ಜನ ಇದ್ದಂತ ಒಂದು ಬಿಂಬ ಅನ್ನುವಂತ ಸಿನಿಮಾದಲ್ಲಿ ಅವರು ಮ್ಯಾಜಿಕ್ ಮಾಡಿ ಜೊತೆಗೆ ಅಲ್ಲಿರುವಂತ ಮ್ಯಾಜಿಕ್ನ ಪಾತ್ರಧಾರಿಯಾಗಿ ಭಾಗವಹಿಸಿದಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ನಾನು ಬಯಸಿದ್ನೆ. ಬೇಗ ಮಾಡಿ ಸರ್, ಟೈಮ್ ಆಯ್ತು ಸರ್. ಸರ್ ಮ್ಯಾಜಿಕ್ ನೀವೇ ಮಾಡ್ಬಿಡಿ ಸರ್, ಸುಮ್ನೆ ಇವ್ರಿಗೆ ಯಾಕೆ ತೊಂದ್ರೆ? ಆಮೇಲೆ ಚೀಟ್ ಮಾಡ್ಕೋಬೋದಲ್ಲ. ಚೀಟ್ ಮಾಡ್ತೀರಿ? ಈ ಮ್ಯಾಜಿಷಿಯನ್ ಡೈರೆಕ್ಟರ್ ಮಾಡ್ತೀನಿ ಅಂತ ಇವನನ್ನು ಚೀಟ್ ಮಾಡಿದ್ದಾಯ್ತು, ನನಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ನನ್ನ ಚೀಟ್ ಮಾಡಿದ್ದಾಯ್ತು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಮ್ ಜನನ್ ಯಾರು ಮೋಸ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡಿ ಸರ್, ಮ್ಯಾಜಿಕ್ ಎಲ್ಲ ನಾನ್ ಮಾಡಿ ಮುಗಿಸ್ತೀನಿ, ಎಕ್ಸ್ಪ್ರೆಷನ್ ಮುಖ ಮಾತ್ರ ಇವ್ರದ್ದು ಹಾಕೊಳ್ಳೋಣ. ರೇ, ಎಲ್ಲ ನೀವು ಮಾಡೋದು, ನಾನು ಯಾಕ್ರಿ ಈ ಸಿನಿಮಾದಲ್ಲಿ? ಸರ್ ಹಾಗಲ್ಲ ಸರ್, ನಿಮ್ಮನ್ನ ಬಿಟ್ಟು ಸಿನಿಮಾ ಮಾಡೋಕ್ಕಾಗತ್ತಾ ಸರ್? ನಿಮ್ಮ ಟ್ಯಾಲೆಂಟು, ನಿಮ್ಮ ಲುಕ್ಕು, ನಿಮ್ಮ ಸ್ಟೈಲು ಬೇಕಾಗತ್ತಾ ಸರ್? ಶಾರ್ಟ್ ಆಡಿಯೋ ಕೊಡ್ಲಿ, ಕರೀರಿ, ಬಂದ್ಬಿಡ್ತಾರೆ ಎಲ್ಲರೂ. ನಾ ಹೇಳಿದೆ ನೀವೇ ಹೀರೋ ಆಗಿ ಸರ್ ಅಂತ. ನೀವು ಹೀರೋ ಆಗಿದ್ದಿದ್ರೆ ಈ ಸ್ಟಾರ್ಗಳು ನಕರನೂ ಇರ್ತಾ ಇರಲಿಲ್ಲ, ನಮಗೆ ಈ ತಾಪತ್ರೆಯೂ ಬರ್ತಾ ಇರಲಿಲ್ಲ. ಯೋ ಸುಮ್ಮನಿರಯ್ಯ, ಸ್ಟಾರು ಅಂತಿರೋದಕ್ಕೆ ನಮ್ಮ ಫಿಲ್ಮು ಥಿಯೇಟ್ರಲ್ಲಾರು ಓಡುತ್ತೆ. ನನ್ನ ಮುಖ ಏನಾರು ಹಾಕೊಂಡ್ರೆ ಎರಡೇ ಟಿಕೆಟ್ ಗ್ಯಾರಂಟಿ. ಎರಡು ಟಿಕೆಟ್ ಯಾವುದು ಸರ್? ನಿಂದೊಂದು ನಂದೊಂದು. ತುಂಬಾ ಚೆನ್ನಾಗಿತ್ತು ಸರ್, ಅದು ಪಂಚ್ ಲೈನ್ ತುಂಬಾ ಚೆನ್ನಾಗಿತ್ತು. ಎರಡೇ ಟಿಕೆಟ್, ಒಂದು ನಿಂದು ಒಂದು ನಂದು, ಅದ್ಭುತ ಸರ್. ಸರಿ, ಈ ಸಿನಿಮಾಗೆ ಸಂಬಂಧಪಟ್ಟಾಗೆ ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವುದಲ್ಲದೆ ನಾನು ಸ್ನೇಹಿತರ ಗಮನಕ್ಕೆ ತರ್ತಾ ಇದ್ದೇನೆ, ದರೋಡೆ ಅನ್ನುವಂತ ಚಿತ್ರವನ್ನು ಅವರು ನಿರ್ಮಿಸಿಕೊಂಡು ಅದನ್ನು ಅದರ ನಿರ್ದೇಶನವನ್ನು ಮಾಡಿಕೊಂಡು ಅದರಲ್ಲಿ ಆಕ್ಟಿಂಗ್ ಮಾಡಿಬಿಟ್ಟು ಸಿನಿಮಾ ಎಲ್ಲ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕ್ಯಾಮ್ರಾ, ಎಡಿಟಿಂಗ್, ಆಕ್ಟಿಂಗ್, ಪ್ರೊಡ್ಯೂಸರ್ ನೋಡಿದ್ದು ಎಲ್ಲ ನಾನು ಒಬ್ಬನೇ. ಇದವರು ಜೋಕು, ನಾವು ನೋಡಿದ ಒಬ್ಬನೇ ಅನ್ನೋದು ಜೋಕು. ಆಕ್ಚುಲಿ ಉದಯ ಜಾದೂಗರ್ ಅವರು, ಅವರ ಒಳಗಡೆ ಒಬ್ಬ ನಟ ಇದ್ದಾನೆ, ಆ ನಟನಿಂದಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನಾನು ಬಹಳ ವರ್ಷಗಳಿಂದ ಅವರನ್ನ ಗಮನಿಸ್ತಾ ಬಂದಿದ್ದೇನೆ. ಅವರ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ಮ್ಯಾಜಿಕ್ ಬರೀ ಪಜಲ್ ಆಗಿರೋದಿಲ್ಲ, ಅವರು ಎಷ್ಟೇ ಸರಳವಾದ ಮ್ಯಾಜಿಕ್ ಮಾಡಿ. ನನಗೆ ಇವತ್ತೇ ನೆನಪಿದೆ ಸರ್, ನಾನು ಉಡುಪಿಯಲ್ಲಿ ನಡೆದಂತ ಜಾದೂ ಸಮ್ಮೇಳನದಲ್ಲಿ ಉದಯ ಜಾದೂಗರ್ ಅವರೊಬ್ರು ಒಬ್ರು ಮಾಣಿಯನ್ನು ವೇದಿಕೆ ಮೇಲೆ ಕರೆದು ಬಿಟ್ಟು ಒಂದು ಎಗ್ ಬ್ಯಾಗ್ ಅನ್ನುವಂಥ ಒಂದು ಮ್ಯಾಜಿಕ್ ಅನ್ನು ಮಾಡ್ತಾರೆ. ನಾನು ಅದನ್ನು ಹೀಗೆ ನೆನಪಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಅದು ಬರೀ ಖಾಲಿ ಚೀಲದಿಂದ ಆ ಹುಡುಗನ ಪ್ಯಾಕೆಟ್ ಒಳಗಡೆಯಿಂದ ಅಲ್ಲಿಂದ ಇಲ್ಲಿಂದ ಜೋಬಿಂದ ಎಲ್ಲ ಕಡೆಯಿಂದ ಮೊಟ್ಟೆಗಳ ಮೇಲೆ ಮೊಟ್ಟೆಗಳನ್ನು ತೆಗೆಯುವಂತ ಜಾದು, ಅವರು ಮಾತಾಡುವಂತ ಹ್ಯೂಮರ್ಗೆ ಇಡೀ ಜನ ಬಿದ್ದು ಬಿದ್ದು ನಗುವಂತ ನಾನು ನೋಡಿದ್ದೇನೆ. ಅಂತ ಒಂದು ಅಂದ್ರೆ ಯಾವುದೇ ಐಟಮ್ ಅಲ್ಲಿ ರಂಜನೆಯನ್ನು ತುಂಬಿಸುವಂತ ತಾಕತ್ ಇರುವಂತ ಉದಯ ಜಾದೂಗರ್ ಅವರು ಈ ಚಿತ್ರಕ್ಕೆ, ಐ ಮೀನ್ ಫಿಲ್ಮ್ ಲೈನ್ಗೆ ಸಂಬಂಧಪಟ್ಟಾಗ ನಾನು ಒಂದು ಮಾತು ಹೇಳಿ ಅದನ್ನು ಕನ್ಕ್ಲೂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ತುಂಬಾ ಶಾರ್ಟ್ ಫಿಲ್ಮ್ಸ್ಗಳ ಟ್ರೈ ಅನ್ನು ಮಾಡಿದ್ದಾರೆ. ಅವರು ಎಲ್ಲಿವರೆಗೆ ಅದನ್ನು ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಶಾರ್ಟ್ ಫಿಲ್ಮ್ ಅಲ್ಲಿ ಅವರ ಸ್ವಂತ ಅಪ್ಪ ಮತ್ತು ಅಮ್ಮನೇ ಸ್ವತಃ ಆಕ್ಟ್ ಮಾಡಿದ್ದಾರೆ. ಅಷ್ಟು ಅವ್ರು ತುಂಬಾ ವಯಸ್ಸಾಗಿತ್ತು ಅವರು ಅದರಲ್ಲಿ ಆಕ್ಟಿಂಗ್ ಮಾಡಿದಾಗ, ಅಷ್ಟು ವಯಸ್ಸಾದವರನ್ನು ಹಿಡ್ಕೊಂಡು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅವರ ಒಂದು ಶಾರ್ಟ್ ಫಿಲ್ಮ್ ನಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಅಯ್ಯೋ ದೇವ್ರೇ, ಮುಂದಿಂದ ತಿಂದೆ ಇದ್ರೆ ಹಿಂದಿಂದ ಕೊಡ್ತೀರಾ? ಮಾತು ತಗೊಳ್ಳಿ. ಆಗ್ಲಿ.
ದಿನಕ್ ನೂರ್ ಮಾತ್ರೆ ತಿಂದ್ರೆ ಹೋಟೆಲ್ ಊಟದ ಜಾಗ ಎಲ್ಲಿರುತ್ತೆ? ನಿಮ್ಗಿರೋ ಕಾಯಿಲೆಗಳಿಗೆ ನೂರ್ ಮಾತ್ರೆ ಸಾಲದು. ಏನಂತ ರೋಗ ಇರೋದು? ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ವರ್ಟಿಗೋ, ಪ್ರಾಸ್ಟೇಟ್, ಸಯಾಟಿಕಲ್, ಸ್ಪಾಂಡಿಲೈಟಿಸ್, ಥೈರಾಯ್ಡ್, ಪೈಲ್ಸ್. ಸಾಕ ಅಕ್ಕ, ಗ್ಯಾಸ್ಟ್ರಿಕ್ ಕೂಡ ಇದೆ. ಇರಿ ಒಂದ್ ನಿಮಿಷ. ಬಂದೆ. ಎಸ್ ಸರ್, ಎಸ್ ಸರ್. ಮತ್ತೊಮ್ಮೆ ಟೆಕ್ನಿಕಲ್ ಏನಾದ್ರು ಮಿಸ್ಟೇಕ್ ಆಗಿದೆ, ಅದಕ್ಕೆ ದಯವಿಟ್ಟು ನೋಡ್ತಿರೋ ವೀಕ್ಷಕರ ಕ್ಷಮೆಯನ್ನು ಕೇಳ್ತಾ. ಸರ್, ಈಗ ಮ್ಯಾಜಿಕ್ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದಾಗೆ ನೀವು ಇನ್ನೊಂದು ಮ್ಯಾಜಿಕ್ ಅಥವಾ ತೋರಿಸೋದು ಹೇಳ್ಕೊಡುವಂತದ್ದು ಏನಾದ್ರು ಮಾಡಕ್ಕಾಗುತ್ತಾ ಸರ್? ಓಕೆ, ಇಲ್ಲೊಂದು ಟಿಶ್ಯೂ ಪೇಪರ್ ಇದೆ. ಹಾ, ಒಂದ್ ನಿಮಿಷ. ಓಕೆ, ಈ ಟಿಶ್ಯೂ ಪೇಪರ್ ನ ಈ ಕೂದಲು ತಗೊಂಡು ಈ ಫ್ಯಾನ್ ಇರೋದ್ರಿಂದ ಆಗ್ತಾ ಇಲ್ಲ. ಓಕೆ, ಇನ್ವಿಸಿಬಲ್ ಥ್ರೆಡ್ ಅಂತಾರೆ. ಓಕೆ, ಈಗ ನೀವು ಇನ್ವಿಸಿಬಲ್ ಥ್ರೆಡ್ ನೋಡಿದ್ರೆ, ಈಗ ನಾನು ನಿಮ್ಗೆ ಇನ್ವಿಸಿಬಲ್ ಪೇಪರ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇನ್ವಿಸಿಬಲ್ ಪೇಪರ್ ಅಂದ್ರೆ ಇದನ್ನ ಹಿಂಗ್ ಮಾಡಿ ಹಿಂಗ್ ಮಾಡಿದ್ರೆ ಮಾಯ. ಇದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ ಸರ್? ಇದು ಹೇಳ್ಕೊಡಲ್ಲ, ಇದು ಯಾಕಂದ್ರೆ ದ ಬ್ಯೂಟಿ ಆಫ್ ಆರ್ಟ್ ಲೈಸ್ ಇನ್ ಕನ್ಸೀಲಿಂಗ್ ಆರ್ಟ್ ಅಂತ ಹೇಳ್ಕೊಡ್ತೀನಿ. ಇಷ್ಟ ಅನ್ಸ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ಕೊಡ್ತೀನಿ. ಸರಿ, ನಾನು ಅವ್ರಿಗೆ ಮಾತ್ರ ಹೇಳ್ಕೊಡ್ತೀನಿ. ಎಸ್ ಎಸ್, ಖಂಡಿತ. ಆಸಕ್ತರು ಕಲ್ತ್ಕೊಳ್ಳೋದೆ ಬಹಳ ಮುಖ್ಯ ಅಂತ ಹೇಳುತ್ತೆ ಸರ್. ಒಂದು ನನಗೆ ನೆನಪಿದೆ, ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆದಂತ ಒಂದು ಸಮಯ ಇಂಡಿಯಾಸ್ ಮ್ಯಾಜಿಕ್ ಸ್ಟಾರ್ ಅನ್ನುವಂತ ಒಂದು ಕಾರ್ಯಕ್ರಮ ಸ್ಟಾರ್ ಒನ್ ನಲ್ಲಿ ಬರ್ತಾ ಇತ್ತು ಸರ್. ಆ ಸ್ಟಾರ್ ಒನ್ ನಲ್ಲಿ ಬರ್ತಾ ಇದ್ದಂತ ನ್ಯಾಷನಲ್ ಲೆವೆಲ್ ರಿಯಾಲಿಟಿ ಶೋದಲ್ಲಿ ತಾವು ಟಾಪ್ 3 ಹೋಗಿದ್ರಿ. ಆಕ್ಚುಲಿ ನೀವು ಅಲ್ಲಿಂದಲೂ ಮತ್ತೆ ಮುಂದೆ ಹೋಗ್ಬೇಕಿತ್ತು, ಆ ಟೈಮಲ್ಲಿ ಏನಾಯ್ತು ಅಂತ ಒಂಚೂರು ಹೇಳ್ಬೋದಾ ಸರ್? ಏನಿಲ್ಲ, ನನ್ನ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದವರು ಯಂಗ್ಸ್ಟರ್ಸ್, 25-26 ವರ್ಷದವರು. ಅವ್ರ ಜೊತೆಗೆ ಏನ್ ಕಾಂಪೀಟ್ ಮಾಡಿ ನಾನು ಪ್ರೈಸ್ ತಗೊಳ್ಳೋದು? ನನ್ಗೆ ಅವಾಗ 50 ವರ್ಷ ಅನ್ಸುತ್ತೆ, ನನ್ ಹೆಸರು ಬೇಡ ಏನು ಬೇಡ ಅಂತ ಹೇಳಿ ನಾನು ಕ್ವಿಟ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಗ್ ಬಂದೆ. ನನ್ ಬಿಡಕ್ ಅವ್ರು ರೆಡಿ ಇರ್ಲಿಲ್ಲ. ನಾನ್ ಬಿಟ್ಟು ಮಾನ್ಯ ದಿನನೇ TRP ಕಮ್ಮಿ ಆಗ್ಬಿಡ್ತು ಪಾಪ ಅವ್ರಿಗೆ. ಆದ್ರೆ ನಾನು ಹೊರಗ್ ಬಂದ್ಮೇಲೆ ನಂಗೊಂದು ಫೋನ್ ಬಂತು, ನ್ಯೂಜಿಲ್ಯಾಂಡ್ ಹೈ ಕಮಿಷನರ್ ನನ್ ಶೋ ಬೇಕು ನ್ಯೂಜಿಲ್ಯಾಂಡ್ ಅಲ್ಲಿ ಅಂತ. ನಾನು ಹೋಗಲ್ಲ ಅಂತ. ಯಾಕೆ, ನೀವೇನ್ ಕೇಳಿದ್ರು ಕೊಡ್ತೀವಿ ಅಂತ. ಇಲ್ಲ, ದೇಶ ಸುತ್ತಿ ಸುತ್ತಿ ಬೇಜಾರಾಗಿದೆ, ಯಾಕೆ ನಾ ಬರಲ್ಲ ಅಂತ ಕೂತಿದ್ದೆ. ಅವ್ರು ಇಲ್ಲ, ನೀವ್ ಏನ್ ಬೇಕಾದ್ರೂ ಕೇಳಿದ್ದಕ್ಕೆ 4 ಜನರನ್ನ ಕರ್ಕೊಂಡು ಹೋಗೋಕೆ ನಮ್ ಪರ್ಮಿಷನ್ ಕೊಡೋದಾದ್ರೆ ಬರ್ತೀನಿ ಅಂತ ಹೇಳಿದೆ. ಅವರು ಆಯ್ತು, 4-5 ಜನ ಬೇಕಾದ್ರೆ ಕರ್ಕೊಂಡ್ಬನ್ನಿ ಅಂದ್ರು. ನಾನು ಅರುಣ್ ದತ್ತು ಮತ್ತೆ ನನ್ನ ಅಸಿಸ್ಟೆಂಟ್ ಒಬ್ರು ಮತ್ತೆ ನನ್ನ ರಿಲೇಟಿವ್ ನನ್ನ ತಮ್ಮ ಅಕ್ಕನ ಮಗ ಅಚ್ಚು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಾವು 1 45 ಶೋಸ್ ಕೊಟ್ಟು ವಿ ಎಂಜಾಯ್ಡ್ ದಟ್. ಇದು ನಮ್ಗೆ 5-star ಊಟ, 5-star ಹೋಟ್ಲು ಎಲ್ಲ ಕೊಟ್ಟಿದ್ರು. ಅದೆಲ್ಲ ಶೋ ಮುಗಿಸ್ಕೊಂಡು ವಾಪಸ್ ಬಂದಾಗ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ, ಆದ್ರೂ 12 ಚೆಕ್ಕು ಬಂದು ಮನೆ ತಲುಪಿತ್ತು. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಜೀವನದಲ್ಲಿ ಈ ಅರ್ಥ್ ವೇಕ್ ಅನ್ನೋದು ಎಲ್ಲಿ ಅಂತ ನೋಡಿದ್ದೆ ನ್ಯೂಜಿಲ್ಯಾಂಡ್ ಅಲ್ಲಿ, ನಾನು ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೇನೆ. ಇಂಡಿಯಾಸ್ ಮ್ಯಾಜಿಕ್ ಸ್ಟಾರ್ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ರಿಯಾಲಿಟಿ ಶೋ, ಬಹುಶಃ ಇಡೀ ಇಂಡಿಯಾದಲ್ಲಿ ನಡೆದಂತ ಪ್ರಥಮ ಮ್ಯಾಜಿಕ್ ಗೆ ಸಂಬಂಧಪಟ್ಟಂತ ರಿಯಾಲಿಟಿ ಶೋ. ಅದರಲ್ಲಿ ಸುಮಾರು 20 ಕಾಂಪಿಟೇಟರ್ಸ್ ಗಳು ಪ್ರತಿ ವಾರ ಕಾಂಪೀಟ್ ಮಾಡಿಬಿಟ್ಟು ಬೇರೆ ಬೇರೆ ಹಂತಗಳನ್ನು ದಾಟಿ ಬರ್ತಾರೆ. ಉದಯ ಜಾಧವ್ ಅವರು ಎಲ್ಲ ಕಾಂಪಿಟೇಟರ್ ಗಳಿಂದ ಭಿನ್ನವಾಗಿ ಆಗಿ ನಿಂತರು ಅಂತ ಹೇಳಿದ್ರೆ ನನಗೆ ನೆನಪಿದೆ. ಉಳಿಕೆದವ್ರು ಎಲ್ಲರೂ ಕೂಡ ಯಾರೋ ವೆಸ್ಟರ್ನ್ ಮ್ಯಾಜಿಷಿಯನ್ಸ್ ಗಳು ಮಾಡಿದಂತ ಮ್ಯಾಜಿಕ್ ಗಳನ್ನು ಕಾಪಿ ಮಾಡಿದ್ರೆ ಉದಯ ಜಾಧವ್ಗರ್ ಅವರ ಅವರದೇ ಆಗಿರುವಂತ ಶೈಲಿ, ಆ ಶೈಲಿ ಭಾರತೀಯರಿಗೆ ಒಪ್ಪುವಂತ ಶೈಲಿಯಲ್ಲಿ ಅವರು ಸರಳ ವಸ್ತುಗಳಿಂದ ಎಂಟರ್ಟೈನ್ಮೆಂಟ್ ನ ಎಲಿಮೆಂಟ್ ಅನ್ನು ಜಾಸ್ತಿ ಮಾಡಿಕೊಂಡು ಅವರು ಇದು ಮಾಡಿದ್ರು. ಆ ಎಂಟರ್ಟೈನ್ಮೆಂಟ್ ನ ಎಲಿಮೆಂಟ್ ಗಳನ್ನು ಜಾಸ್ತಿ ಮಾಡೋದಕ್ಕೆ ಅವ್ರು ಫೈನಲ್ 3 ಪ್ಲೇಸ್ ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಫ್ರಾನ್ಸ್ ಹರಾರಿ ಅನ್ನುವಂತ ಒಬ್ಬರು ಫಾರಿನ್ ಮ್ಯಾಜಿಷಿಯನ್ ಜಡ್ಜ್ ಆಗಿದ್ರು, ನಮ್ಮ ಜಾಕಿ ಶ್ರಾಫ್ ಅವರು ಹಿಂದಿ ಚಲನಚಿತ್ರ ನಟರು ದೊಡ್ಡ ಜಡ್ಜ್ ಆಗಿದ್ರು. ಇವರೆಲ್ಲರೂ ಕೂಡ ಉದಯ ಜಾಧವ್ ಅವರನ್ನು ಬಹಳ ಮೆಚ್ಕೊಂಡಿದ್ರು. ಈ ಕಾಂಪಿಟೇಷನ್ ಅಲ್ಲಿ ನಂಬರ್ 1 ಅಂದ್ರೆ ಫಸ್ಟ್ ಪ್ಲೇಸ್ ಪಡ್ಕೊಂಡಂತ ತೇಜಸ್ ಮ್ಯಾಜಿಷಿಯನ್ ತೇಜಸ್ ಅವರು, ಅವರು ಆಕ್ಚುಲಿ ಬಾಂಬೆಯಲ್ಲಿ ಇರುವಂತ ಮ್ಯಾಜಿಷಿಯನ್ ಅವರು, ಅವರು ಉದಯ ಜಾಧವ್ ಅವರ ಒಂದು ಬಹಳ ದೊಡ್ಡ ಅಭಿಮಾನಿ ಅವರು.
Hello everyone. Hi Uday sir. I am so happy to be here and I can't express my feeling. Uday sir, hegidira? Nanage kannada barutilla. Svalpa svalpa barutte. Anyway, I am so happy. I can tell you that when I was a child, you know, I used to visit my uncle in Bangalore. And he knew that I was into, you know, this magic thing, and I love magic. And he told me for the very first time when he got to know that I want to learn magic. So he told me, Tejas, if you really want to become a good magician, if you really want to perceive magic as a career, then become a magician like Uday Jadugar. And when I met Uday sir in India's Magic Star, I told him that what my uncle said, and he was very happy. And because in Bangalore, Uday Jadugar is a very well-known figure. He's very famous. Everyone knows about him. And so my uncle did. He knew about Uday Jadugar, sir. And he told me. And hopefully, I am on my path to become a great magician like Uday, sir. And I'm learning a lot. Sir, I have learned a lot from you. And somebody asked me in one of my interviews that agar main judge hota, तेजस अगर जज होता तो इंडियाज मैजिक स्टार अगर किसी को बनना होता तो आप किसको बना दे, तो मेरा एक ही आंसर था उदय जाधव. यू आर अ ग्रेट मैजिशियन, यू आर अ स्टार, एंड जस्ट बी लाइक दिस, एंड प्लीज शेयर ऑल योर एक्सपीरियंसेस, सम मोर एक्सपीरियंसेस विद मी एंड यू नो पीपल हु आर हंग्री, हु वांट टू लर्न फ्रॉम यू. सो दैट्स इट, दैट्स इट उदय सर, एंड आई वुड रियली लाइक टू मीट यू सून, एंड I'm looking for that moment. So thank you Uday sir, thank you so much for being in my life and in this magic fraternity. I can't express my love for you. We love you all. Stay blessed, keep spreading your magic. Thank you Uday sir, thanks a lot. ಓಕೆ, ತೇಜಸ್ ಅವರಿಗೆ ಧನ್ಯವಾದ ಹೇಳಿಕೆ ಬಯಸಿದ್ದೆ ನಾನು. ಅವರು ಬಾಂಬೆಯಲ್ಲಿ ಇದ್ಕೊಂಡು ನಿಮ್ಮ ಮೇಲೆ ಅಭಿಮಾನದಿಂದ ಈ ವಿಡಿಯೋ ಮಾಡಿ ಕಳಿಸಿದ್ದಾರೆ ಸರ್. ಮತ್ತೊಮ್ಮೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ನಾನು ಟೆಕ್ನಿಕಲ್ ಫ್ಲಾ ಗೆ ಕ್ಷಮೆ ಕೇಳ್ತಾ ಆ ಕಾರ್ಯಕ್ರಮ ಮುಂದುವರಿಸ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಸರ್. ಏನ್ ಹೇಳಿದ್ರು ತೇಜಸ್ ಅವರು ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾರಾದ್ರೂ ನನ್ನನ್ನು ಕೇಳಿದ್ರೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ನಿಜವಾದ ವಿನ್ನರ್ ಯಾರು ಆಗ್ಬೇಕಿತ್ತು ಅಂತ ಕೇಳಿದ್ರೆ, ನಾನು ಹೇಳುವಂತ ಒಂದೇ ಒಂದು ಉತ್ತರ ಅದು ಉದಯ ಜಾದವರ್ ಸರ್ ಆಗ್ಬೇಕಾಗಿತ್ತು. ಅವರೇ ಇಡೀ ಕಾರ್ಯಕ್ರಮದಲ್ಲಿ ಜಾದವನ್ನು ಸರಿಯಾಗಿ ತೋರಿಸಿದ್ದು ಅಂತ ತೇಜಸ್ ಅವರ ಅಭಿಪ್ರಾಯ. ಥ್ಯಾಂಕ್ ಯು ತೇಜಸ್. ಮತ್ತೆ ಅವ್ರು ಹೇಳಿದ್ರು ಬಹಳ ಸಣ್ಣ ವಯಸ್ಸಲ್ಲಿ, ತೇಜಸ್ ಅವರು ಬ್ಯಾಂಗ್ಳೂರಲ್ಲಿ ಹುಟ್ಟಿದವರಂತೆ, ಅಂದ್ರೆ ಮತ್ತೆ ಬಾಂಬೆಗೆ ಹೋಗಿದ್ರು. ಆಗ ಸಣ್ಣದಿರುವಾಗ ಮ್ಯಾಜಿಕ್ ಇಂಟ್ರೆಸ್ಟ್ ಇದ್ದಾಗ ಅವರ ಅಂಕಲ್ ಹೇಳ್ತಾ ಇದ್ರಂತೆ, ನೋಡು ಇಲ್ಲಿ ಒಬ್ರು ಉದಯ ಜಾದೂಗರ್ ಅಂತ ಬೆಂಗಳೂರಲ್ಲಿ ಬಹಳ ಫೇಮಸ್ ಮೆಜಿಷಿಯನ್, ನೀನ್ ಮೆಜಿಷಿಯನ್ ಆಗ್ಬೇಕಿದ್ರು ಉದಯ ಜಾದೂಗರ್ ಹಾಗೆ ಆಗ್ಬೇಕು ಅಂತ ಅಷ್ಟು ಸಣ್ಣ ವಯಸ್ಸಲ್ಲಿ ಅವರ ಕಿವಿಗೆ ನಿಮ್ಮ ಹೆಸರು ಬಿದ್ದಿತ್ತಂತೆ. ಹಾಗೆ ಸರ್, ಇನ್ನೊಬ್ಬ ಮೆಜಿಷಿಯನ್ ಹೇಳಿದ್ದ ಏನಂದ್ರೆ, ಇವನು ಲೋಬೋನ ಕಲ್ಕತ್ತಾದಲ್ಲಿ ಇದಾನಲ್ಲ ಯಾರೋನು, ಅವನು ಕಾಂಪೀಟ್ ಮಾಡಿದ್ದ ಇದ್ರಲ್ಲಿ, ಡೇವಿಡ್ ಅಮೇಝಿಂಗ್ ಡೇವಿಡ್ ಅಂತ ಸರ್, ಡೇವಿಡ್ ಅವನ್ ಏನ್ ಹೇಳಿದ್ದಂದ್ರೆ, ನಾನು ಡೇವಿಡ್ ನೋಬೋ ನನ್ ಶೋ ನೋಡೋ ತನಕ ಅವ್ನ್ ಹೇಳಿದ್ದ ಏನಂದ್ರೆ, ಉದಯ ಜಾದವರ್ ಶೋ ನೋಡೋ ತನಕ ನಾನು ಡೇವಿಡ್ ಕಾಪರ್ಫೀಲ್ಡ್ ತರ ಆಗ್ಬೇಕು ಅಂತ ಇದ್ದೆ, ಬಟ್ ನಿಮ್ ಶೋ ನೋಡಿದ್ಮೇಲೆ ನಾನು ಉದಯ ಜಾದವರ್ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ನಂತರ ತುಂಬಾ ಜನ ಹೇಳ್ತಾರೆ ಸರ್ ನಿಮ್ಮನ್ ಕಾಪಿ ಮಾಡ್ತಾ ಇದ್ದೀನಿ ನಾನು, ಓಕೆನಾ ಅಂತ, ದಯವಿಟ್ಟು ನನ್ನನ್ನು ಮಾಡಿ ಆಮೇಲೆ ನಿಮ್ದೇ ಸ್ಟೈಲ್ ಅನ್ನು ರೂಪಿಸ್ಕೊಳ್ಳಿ. ಕಾಪಿ ಮಾಡೋದು ಇಸ್ ದ ಬೆಸ್ಟ್ ವೇ ಆಫ್ ಅಪ್ರಿಸಿಯೇಷನ್, ಅಪ್ರಿಸಿಯೇಟ್ ಮಾಡೋದು ಒಂದೇನೆ, ನೀವು ನನ್ನ ಕಾಪಿ ಮಾಡೋದು ಒಂದೇ, ನನ್ನನ್ನು ಯಾರು ಕಾಪಿ ಮಾಡಿದ್ರು ನಾನು ಬೇಡ ಅನ್ನಲ್ಲ. ಸೊ ನಾನ್ ಯಾರಿಗೂ ಕಾಪಿ ಮಾಡೋ ಅಗತ್ಯ ಬೀಳಲಿಲ್ಲ, ಯಾಕಂದ್ರೆ ನಾನ್ ಶೋ ಸ್ಟಾರ್ಟ್ ಮಾಡಿದಾಗ ಮ್ಯಾಜಿಕ್ ಶೋ ಇರ್ಲಿಲ್ಲ ಯಾರು ನಾನು ನೋಡಿ ಮಾಡಕ್ಕೆ, ನಾನು ಯಾರು ನೋಡ್ದೇನೆ ಪರ್ಫಾರ್ಮ್ ಮಾಡ್ತಾ ಇದ್ದ ದಿನಗಳ ಅವತ್ತು. ಖಂಡಿತ ಸರ್, ಬೆಟರ್ ಮ್ಯಾಜಿಷಿಯನ್ ಆಗಿರ್ತಿದ್ದೇನೋ. ಖಂಡಿತ, ಇಂಡಿಯಾಸ್ ಮ್ಯಾಜಿಕ್ ಸ್ಟಾರ್ ಮೂಲಕ ನೀವು ತುಂಬಾ ಜನರಿಗೆ ಎಂಟರ್ಟೈನ್ಮೆಂಟ್ ನ ಎಲಿಮೆಂಟ್ ಎಷ್ಟು ಮುಖ್ಯ ಮ್ಯಾಜಿಕ್ ಈಗ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಸರ್, ದಟ್ಸ್ ಎ ಗ್ರೇಟ್ ಥಿಂಗ್ ಅಬೌಟ್ ಯು ಅಂತ ಹೇಳ್ತಾ. ಸರ್ ಈಗ ನಂದು ಒಂದು ಪ್ರಶ್ನೆ, ನಿಮ್ಮನ್ನು ಪರಿಚಯ ಮಾಡುವಾಗ ನಾವು ಮ್ಯಾಜಿಷಿಯನ್, ವೆಂಟ್ರಿಲಾಕ್ವಿಸ್ಟ್, ಶಾಡೋ ಪ್ಲೇಯರ್, ಬಿಸ್ನೆಸ್ ಮ್ಯಾನ್ ಎಲ್ಲ ಹೇಳ್ತೀವಿ ಸರ್. ಸರ್ ಈ ಇಷ್ಟು ಶಾರ್ಟ್ ಸ್ಪ್ಯಾನ್ ಅಲ್ಲಿ, ಅಂದ್ರೆ ನಮ್ಗೆ ಇರುವಂತ ಲಿಮಿಟೆಡ್ ಟೈಮಿನ ಒಳಗಡೆ ಇಷ್ಟೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ನಾನು ಮಲ್ಟಿಟಾಸ್ಕ್ ಮಾಡ್ತಾ ಇರ್ತೇನೆ, ಒಂದೇ ಟೈಮಿಗೆ
ಹಾರ್ಮೋನಿಯಂ ನುಡಿಸ್ತಾ ಇರ್ತೀನಿ, ಚೆಸ್ ಆಡ್ತಾ ಇರ್ತೀನಿ, ಅಡುಗೆ ಮಾಡ್ತಾ ಇರ್ತೀನಿ, ಅಥವಾ ಯಾವ್ದೋ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಯಾವ್ದೋ ಮ್ಯಾಜಿಕ್ ಅನ್ನು ಇನ್ವೆಂಟ್ ಮಾಡ್ತಾ ಇರ್ತೀನಿ, ಹೀಗೆ ಬೇರೆ ಬೇರೆ ವಿಷಯಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಪ್ರಾಬ್ಲಮ್ ಏನಂದ್ರೆ ನಾನು ಆಲ್ವೇಸ್ ಐ ಥಿಂಕ್ ವಾಟ್ ಈಸ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನನ್ ಕುಣಿತ. ನಂದು ಅದೇ ಪ್ರಾಬ್ಲಮ್. ನನ್ಗೆ ADHD ಅಂತ ಒಂದ್ ಕಾಯಿಲೆ ಇದೆ. ಈ ಕಾಯಿಲೆ ಇದ್ದವ್ರು ಸುಮ್ನೆ ಕೂರಲ್ಲ, ಏನಾರು ಮಾಡ್ತಾ ಇರ್ಬೇಕು. ಏನೋ ಕೆಲಸ ಇಲ್ದಾರೆ ಚಾಕು ತಗೊಂಡು ಏನೋ ಮಾಡಕ್ಕೆ, ಕೈ ಕಟ್ ಮಾಡ್ಕೊಳ್ಳೋದ, ಮೇಲ್ಗಡೆ ಏನೋ ಹಿಡ್ಕಕ್ ಹೋಗಿ ಕೆಳಗ್ ಬಿದ್ದು ತಲೆ ಹೊಡ್ಕೊಳ್ಳೋದ, ಈ ತರದ್ದೆಲ್ಲ ಮಾಡ್ಕೊಳ್ತಾರೆ. ನಾನು ತುಂಬಾ ಸಲ ಸತ್ತು 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 ಬದುಕಿದೀನಿ. ಸೊ ಒಂದ್ಸಲ ಏನಾಯ್ತು ಅಂದ್ರೆ, ನಾನೊಂದು ಜೇನು ಮೇಣನ ಎಕ್ಸ್ಪೋರ್ಟ್ ಮಾಡಿದ್ದೆ. ಮೇಣ ಜೇನೆಲ್ಲ ಸತ್ತೋಗಕ್ ಶುರು ಆಗಿತ್ತು ವೈರಸ್ ಬಂದ್ಬಿಟ್ಟು. ಸೊ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒಂದ್ ಕಡೆ ಸಿಗ್ತಾ ಇತ್ತು ಜೇನ್ ಮೇಣ. ಅದನ್ನ ತಗೊಂಡು ಕಳ್ಸಿದ್ದಕ್ಕೆ ಆ ಮಿಷನ್ ಹೇಳ್ದ, ಇದನ್ನ ನೀವು ಅಲ್ಲೇ ಹೋಗಿ ಒಂದ್ ವಿಡಿಯೋ ಮಾಡ್ತೀಯ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಸಿಕ್ಕಾಪಟ್ಟೆ ಮಾರ್ಬೋದು ಇದನ್ನ ಅಂದ. ಸರಿ ಅಂತ ಹೋದೆ. ನನ್ನ ಅಸಿಸ್ಟೆಂಟ್ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟೆ. ರೋಡಿನ ಪಕ್ಕದಲ್ಲಿ ಒಂದಿಷ್ಟ ಎತ್ತರದ ಒಂದ್ ಕಟ್ಟೆ ಕಟ್ಟಿದ್ರು. ನಾನು ಅದ್ರ ಮೇಲೆ ನಿಂತ್ಕೊಂಡ್ರೆ ಹಿಂದ್ಗಡೆ ಗುಡ್ಡ ಕಾಣುತ್ತೆ ಅಂತ ಹೇಳಿ ಓಡೋಗಿ ಅದ್ರ ಮೇಲೆ ಹತ್ತದೆ. ಸ್ಪೋರ್ಟ್ಸ್ ಶೂ ಹಾಕಿದ್ದೆ, ನೈಕು, ಬ್ಯಾಲೆನ್ಸ್ ಏನ್ ಮಾಡಿದ್ರು ಅಲ್ಲದೆ ಕೆಳಗಡೆ ಬಿದ್ದೆ. ಆ ಕಡೆ 15 ಅಡಿ ಕೆಳಗಡೆ ಬಿದ್ದಿದ್ದೀನಿ. ನನ್ ಪುಣ್ಯಕ್ಕೆ ಅವತ್ತೇ ಗಿಡಗಳೆಲ್ಲ ಕಟ್ ಮಾಡಿ ಮಣ್ಣು ಹಾಕಿ ಏನೋ ಮೆತ್ತಿಗೆ ಮಾಡ್ತಾ ಇದ್ರು. ಅಲ್ಲೆಲ್ಲ ಇದೆಲ್ಲ ಇತ್ತು, ಕೊಂಬೆ ಗಿಂಬೆ ಏನಾರು ಇದ್ದಿದ್ರೆ ಚುಚ್ಚಿ ಸತ್ತೋಗ್ತಿದ್ದೆ. ಕೆಳಗ್ ಬಿದ್ದಾಗ ಕಾಲಿಗೆ ಒಂದ್ ಚೂರು ಹೊಡೆತ ಬಿತ್ತು. ಮೇಲಿದ್ದವರೆಲ್ಲ ನನ್ ಕತೆ ಮುಗ್ದಿದೆ ಅನ್ಕೊಂಡಿದ್ರು. ಒಬ್ಬ ಮುಸ್ಕಿನಿಗೆ ನಾನು ಡ್ರಾಪ್ ಮಾಡಕ್ಕೆ ಕಾರಲ್ಲಿ ಕರ್ಕೊಂಬಂದಿದ್ದೆ, ಅವನಂತೂ ಬಂದ ಏನ್ ಸಾರಿ ಇವತ್ತು ಸತ್ತೇ ಹೋಗ್ಬಿಡ್ತಾ ಇದ್ರಲ್ಲ. ಹೀಗೆ ತುಂಬಾ ಸಲ ಸತ್ ಸತ್ ಬದುಕಿದ್ದೀನಿ. ಒಂದ್ಸಲ ಈಜು ಬರುತ್ತೆ ಅಂತ ಹೇಳಿ ಯಾರಿಗೋ ಕೇಳಿದೆ ಸಾಗರದಲ್ಲಿ. ಇಲ್ಲ, ಸಾಗರದಲ್ಲಿ ಹೋದೆ ವರದಹಳ್ಳಿ ಅಂತ. ಅಲ್ಲಿ ಹೋಗಿ ಕೆರೆಯಲ್ಲಿ ಡೈವ್ ಹೊಡೆದ್ರೆ ಅದಿದ್ದೆ 2 ಅಡಿನೋ 3 ಅಡಿ ನೀರು, ಮುಖ ಎಲ್ಲ ಉಚ್ಕೊಂಡು ಹೋಯ್ತು. ಅದೇ ರೀತಿ ತುಂಗಾ ನದಿಯಲ್ಲಿ ನೀರ್ ಬಂತು ಅಂತಂದಾಗ ನಾವೆಲ್ಲ ತುಂಗಾ ನದಿ ನೀರ್ ನೋಡಕ್ ಹೋಗಿದ್ವಿ, ಮಂಟಪ ಮುಳುಗ್ತು ಅಂತ. ಯಾರಿಗೋ ಕೇಳಿದೆ 3 ಅಡಿಗಿಂತ ಜಾಸ್ತಿ ಇದೆಯಾ ನೀರು ಅಂತ. ಏ 22 ಅಡಿ ಇದೆ ಸ್ವಾಮಿ ಅಂತ. ಹಂಗ ನನ್ ಏನೂ ಆಗಲ್ಲ ಅಂತ ಡೈ ಹೊಡೆದೆ. ಅದು ಕೊಚ್ಕೊಂಡು ಹೋಯ್ತು, ನನ್ನ ಎಳ್ಕೊಂಡು ಹೋಯ್ತು. ಅದ್ ಯಾವನ್ನು ಹೇಳದ್ನಲ್ಲ, ಅವ್ನ್ ಪುಣ್ಯಕ್ ಸ್ವಿಮ್ಮರು, ಅವ್ನ್ ಹಿಂದೆ ಬಂದ್ಬಿಟ್ಟು ನನ್ನ ಎಳ್ಕೊಂಡು ಸೈಡಿಂಗ್ ಆಗ್ತಾ. ಹೀಗೆ ತುಂಬಾ ಆಕ್ಸಿಡೆಂಟ್ ಪ್ರೋನ್ ನಾನು, ಬದುಕಿದ್ದೆ ಹೆಚ್ಚು. ಸರ್, ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ನಾನು ಏನೋ ಏನಾದ್ರೂ ಒಂದು ಮಾಡ್ತಾ ಇರ್ತೇನೆ, ಏನೋ ಮಾಡ್ತಾ ಇರ್ತೇನೆ ಅಂತ. ಮತ್ತೆ ಅದಲ್ಲಿ ಹಾರ್ಮೋನಿಯಂ ಅಂತ ಒಂದು ಪದ ಕೇಳಿದಾಗ ಸರ್, ಏನ್ ಸರ್ ಹಾರ್ಮೋನಿಯಂ? ಓ, ಜಗ ಮೇನ ಅಪನಾ, ಜಗ ಮೇನ ಅಪನಾ, ತನ ಬಿಂಜರ ಮುಡುಗೈ ಬಂದೆ ತನ ಸೂಪರ್ ಜಾದೂಗಾರ, ಸಂಗೀತಗಾರ, ಚಿತ್ರಕಾರ ಅಂತ ಕೂಡ ಕೇಳಿದೆ ನಾನು. ಒಳ್ಳೇದಾಗಿ ಡ್ರಾ ಮಾಡ್ತೀರ ಅಂತ ಕೇಳ್ತೇನೆ. ನಾನೊಂದು ನೀವು ಬಿಡಿಸಿದಂತ ಒಂದು ಪೇಂಟಿಂಗ್ ಅನ್ನ ನಾನೊಂದು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ದಯವಿಟ್ಟು. ಒಳ್ಳೆಯ 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 ನೈಸ್ ಒನ್ ಸರ್. ಸ್ನೇಹಿತರು, ನೀವು ಗಮನಿಸ್ತಾ ಇದ್ದಾಗೆ ಉದಯ ಜಾದೂಗಾರ್ ಅವರು ಯಾವುದೇ ಸಮಯ ವೇಸ್ಟ್ ಮಾಡೋದಿಲ್ಲ. ಬೆಳಿಗ್ಗೆ 1:30 ಗಂಟೆಗೆ ಎದ್ರು ಅಂತ ಹೇಳಿದ್ರೆ ಅವರು ಮಲಗುವವರೆಗೂ ಕೂಡ 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಅವರ ಎಷ್ಟು ಟ್ಯಾಲೆಂಟ್ ಇದೆ ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ದೊಡ್ಡ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ವರೆಗೆ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಚೆಸ್ ಆಡುವಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ. ಸುಡೋಕೋ ಅನ್ನುವಂತ ಆ ಪದ ಬಂದ ರೀತಿಯ ಒಂದು ಇಂಟೆಲಿಜೆನ್ಸ್ ಬೇಡುವಂತ ಒಂದು ಆರ್ಟ್ ಅನ್ನು ಕೂಡ ಅವರು ಡೆವಲಪ್ ಮಾಡಿದ್ದಾರೆ. ಐ ಮೀನ್ ಅದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ ಅವರು.
ಅಂತ ಉದಯ ಜಾದಗರ್ ಅವರು ಇವತ್ತು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ ಸರ್. ಹೇಳಿ. ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಇಲ್ಲಿವರೆಗೆ ನೀವು ನಮ್ಮ ಇವತ್ತು ಫೇಸ್ಬುಕ್ ಲೈವ್ ಮೂಲಕ ಜಾದೂ ಸಂವಾದ ಅಂತ ಏನೊಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೇನೆ. ಈ ಪ್ರಯತ್ನದ ಪ್ರಥಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅದಕ್ಕೆ ಒಪ್ಪಿಗೆ ಕೊಟ್ಟು ಆತ್ಮೀಯತೆಯಿಂದ ಇಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮವನ್ನು ಕನ್ಕ್ಲೂಡ್ ಮಾಡೋದಕ್ಕಿಂತ ಮೊದಲು ನೀವು ವೀಕ್ಷಕರಿಗೆ ಏನಾದರೂ ಮಾತಾಡೋದಿದ್ರೆ ದಯವಿಟ್ಟು ಯಾರು ಮಾತಾಡಬೇಕು ತಮ್ಮೇನೆ. ಏನೂ ಇಲ್ಲ, ನನ್ನ ಈ ಕಾರ್ಯಕ್ರಮ ನೋಡಿ ನಿಮ್ಗೆ ಏನಾದ್ರು ಇನ್ಸ್ಪೈರ್ ಆಗಿದ್ರೆ, ನಾವು ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ, ಮ್ಯಾಜಿಕ್ ಅನ್ನು ಕಲಿಯೋದಾದ್ರೆ ಕುದ್ರೋಳಿ ಗಣೇಶ್ ಅವರು ಆನ್ಲೈನ್ ಅಲ್ಲಿ ಮ್ಯಾಜಿಕ್ ಕೊಡ್ತಾರೆ, ಅವ್ರ ಹತ್ರ ಕಲ್ತ್ಕೊಳ್ಳಿ. ಬೇರೆ ಏನಾದ್ರು ಮಾಡ್ಬೇಕಾದ್ರೆ ನಂದು ಗಳಿಸೋದು ಹೇಗೆ ಅಂತ ಒಂದು ಪುಸ್ತಕ ಇದೆ, ನವಕನ್ನಡದವ್ರು ಪಬ್ಲಿಷ್ ಮಾಡಿದ್ದ, 5 ಎಡಿಷನ್ ಬಂದಿದೆ. ಅದನ್ನ ಓದಿ ವಿಜಯವಾಣಿಯಲ್ಲಿ ಪ್ರತಿ 15 ದಿನಕ್ಕೆ ಒಂದು ಹಣ ಜನ ಅಂತ ಬರೀತೀನಿ, ಅದನ್ನು ಓದಿ. ನಿರಂತರವಾಗಿ ಪ್ರಯತ್ನ ಪಡಿ, ಕ್ವಿಟ್ ಮಾಡಬೇಡಿ. ಕ್ವಿಟರ್ಸ್ ಡೋಂಟ್ ವಿನ್, ವಿನ್ನರ್ಸ್ ಡೋಂಟ್ ಕ್ವಿಟ್ ಅಂತಾರೆ. ಸೊ ಓದೋ ಅಭ್ಯಾಸ ಹಚ್ಕೊಳ್ಳಿ, ತುಂಬಾ ಪುಸ್ತಕಗಳು ಓದಿ. ನಾನು ತುಂಬಾ ಫಿಕ್ಷನ್ಸ್ ಎಲ್ಲ ಓದಿದ್ದೀನಿ. ಕಾಲೇಜ್ ಅಲ್ಲಿ ನಾನು PUC ಮಾತ್ರ ಪಾಸ್, ಫಸ್ಟ್ ಇಯರ್ ಡಿಗ್ರಿ ಒಂದು ಸಬ್ಜೆಕ್ಟ್ ಮಾತ್ರ ಪಾಸ್ ಆಗಿದ್ದು, ಬಟ್ ಆಮೇಲೆ ಜೀವನದಲ್ಲಿ ಸಾಕಷ್ಟು ಫಿಕ್ಷನ್ಸ್ ಎಲ್ಲ ಓದಿದ್ದೀನಿ. ತುಂಬಾ ಕನ್ನಡ ಪುಸ್ತಕಗಳು, ಇಂಗ್ಲಿಷ್ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಪ್ರಪಂಚ ತುಂಬಾ ಸುತ್ತಿ ಜನರ ಜೊತೆಗೆ ಅನುಭವ ಪಡೆದಿದ್ದೀನಿ. ಸೊ ನೀವು ಏನನ್ನ ಬೇಕಾದ್ರೂ ಮಾಡಕ್ ಸಾಧ್ಯ, ಆದ್ರೆ ಇವತ್ತೇ ಲಾಸ್ಟ್ ನಮ್ ಜೀವನದ, ಇವತ್ತೇ ಕೊನೆ ಅಂತ ಹೇಳಿ ಬದುಕಿ. ಅವಾಗ ಮಾತ್ರ ನೀವು ನಾಳೆ ಮಾಡೋಣ, ನಾಡ್ದು ಮಾಡೋಣ, ನಿಧಾನ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಕೂಡಲೇ ಕೂಡಲೇ ಮಾಡ್ತೀರಾ. ನಂಗೆ ಆಕ್ಚುಲಿ ಇಂಟರ್ವ್ಯೂಗ್ ಬರೋ ಇಷ್ಟ ಇರ್ಲಿಲ್ಲ, ಯಾಕಂದ್ರೆ ನನ್ ಬಗ್ಗೆ ಯಾರಿಗ್ ಬೇಕು, ಯಾರು ಕೇಳ್ತಾರೆ, ಬೋರ್ ಅಲ್ವಾ ಜನಕ್ಕೆ ಅಂತಂದೆ. ಬಟ್ ಗಣೇಶ್ ಅವ್ರು ಬಿಡದೆ ಹಠ ಬಿಡು ಅಮ್ಮ ತುಂಬಾ ನನ್ ಬೆನ್ನ ಹಿಂದ್ ಬಿದ್ದು ನನ್ನನ್ನು ಒಪ್ಪಿಸ್ಕೊಂಡ್ರು, ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬಿಟ್ರೆ ಬಾಕಿ ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ. ನಕುಲ್ ಅವರು ತುಂಬಾ ಸಲ ಕೇಳಿದ್ರು, ಮಾಡೋಣ ಉದಯಣ್ಣ, ಮಾಡೋಣ ನಿಮ್ ಇಂಟರ್ವ್ಯೂ ಅಂತ. ಇಲ್ಲ ಬೇಡ, ದೊಡ್ಡ ದೊಡ್ಡವ್ರಿಗೆಲ್ಲ ಮಾಡಿ ಲಾಸ್ಟಿಗೆ ನೋಡೋಣ ಉಳಿದ್ರೆ ಅಂತ ಅವ್ರಿಗೆ ಹೇಳಿದ್ದೆ. ಸೊ ಚೆನ್ನಾಗೇ ಆಯ್ತು, ಇದಕ್ಕಿಂತ ಹೆಚ್ಚೇನು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫೇಸ್ಬುಕ್ ಮೂಲಕ ನೋಡ್ತಾ ಇರುವಂತ ಒಬ್ರು ಕೊಣಿಲ ರಾಘವೇಂದ್ರ ಭಟ್ ಅಂತ ಒಬ್ರು ಮಕ್ಕಳ ಕ್ಷೇತ್ರದಲ್ಲಿ ದುಡಿಯುವಂತ ಯುನಿಸೆಫ್ ನ ದೊಡ್ಡ ಆಫೀಸರ್ ಅವರು ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಈಗ ಅಂದ್ರೆ ಲಾಕ್ಡೌನ್ ನ ಟೈಮಲ್ಲಿ ಮಕ್ಕಳೆಲ್ಲ ಮನೆ ಒಳಗಡೆ ಬಂದಿ ಆಗಿದ್ದಾರೆ, ಟೋಟಲ್ ಬಂದಿ ಆಗಿದ್ದಾರೆ. ಆಕ್ಚುಲಿ ನಿಮ್ಗೆ ಗೊತ್ತಿರಬಹುದು, ಹೈಯೆಸ್ಟ್ ಎನರ್ಜಿ ಇರೋದು ಮಕ್ಕಳಲ್ಲಿ. ಮಕ್ಕಳಿಗೆ ಬೆಳಗಿಂದ ಸಂಜೆವರೆಗೆ ಒಂದೇ ಕಡೆ ಕೂತ್ಕೊಳಕ್ ಆಗಲ್ಲ, ಕಷ್ಟ ಆಗುತ್ತೆ, ಅವರ ಎನರ್ಜಿ ಸ್ಪೆಂಡ್ ಆಗ್ಬೇಕಾಗತ್ತೆ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಮಕ್ಕಳನ್ನು ಸಮರ್ಪಕವಾಗಿ ಬಳಕೆ ಮಾಡೋದು ಅಥವಾ ಅವರಿಗೆ ಸದ್ವಿನಿಯೋಗ ಹೇಗೆ ಮಾಡೋದು ಅನ್ನೋದನ್ನ ಏನಾದ್ರು ಹೇಳಕ್ ಆಗುತ್ತ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ನಿಮ್ದು ಏನಾದ್ರು ಇದ್ರೆ ಹೇಳಿ ಸರ್. ಮಕ್ಕಳನ್ನ ಮಕ್ಕಳ ಪಾಡಿಗೆ ಬಿಡ್ಬೇಕು, ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡಕ್ ಬಿಡೋದೇ ನನ್ ಗೊತ್ತಿರೋದು. ನಮ್ಮಪ್ಪ ನಮ್ಗೆ ಯಾವತ್ತು ಅದು ಮಾಡು ಇದು ಮಾಡು ಅಂತ ಹೇಳಿದ್ದಿಲ್ಲ. ನಾನು ನನ್ ಮಕ್ಕಳಿಗೆ ಒಬ್ಳು MBA ಮಾಡಿ SAP ಮಾಡ್ಕೊಂಡು ಈಗ ಸ್ವೀಡನ್ ಅಲ್ಲಿ ಇದ್ದಾಳೆ, ಒಳ್ಳೆ ಕೆಲಸ ಮಾಡ್ಕೊಂಡು. ಎರಡನೇ ಅವಳು ಡಾಕ್ಟರ್ ಆಗ್ಬೇಕು ಅಂದ್ಲು, ನನ್ನ ಆಸೆ ಇದ್ದಿದ್ದು MD ಫಿಸಿಷಿಯನ್ ಆಗ್ಬೇಕು ಅಂತ. ಇಲ್ಲ ನಾ ಸೈಕ್ಯಾಟ್ರಿ ಮಾಡ್ತೀನಿ ಅಂದೆ. ಆಯ್ತು ಮಾಡಮ್ಮ ಅಂದೆ. ಯಾರ್ಯಾರಿಗೆ ಏನ್ ಇಷ್ಟನೋ ಆ ಲೈನ್ ಅಲ್ಲಿ ಬಿಟ್ರೆ ಮಾತ್ರ ಅವ್ರು ಏನೋ ಆಗಕ್ ಸಾಧ್ಯ. ನಾನು ಹಾಗೆಲ್ಲ ಸರ್, ಅದು ಮುಂದಿನ ಸವಾಲ. ಈಗ ಲಾಕ್ಡೌನ್ ಮುಗಿಯುವರೆಗೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಮಕ್ಳಿಗೆ ಮನೆಗಿರೋದಕ್ಕೆ ಅದಕ್ ಬರ್ತೀನಿ. ಅವ್ರಿಗೇನು ನಾನು ಮಕ್ಳಿಗೆ ಹೇಳ್ಕೊಡೋದ್ರೆ ಅಡಿಗೆ ಇಂಟ್ರೆಸ್ಟ್ ಇದೆಯಾ ಕೇಳ್ತಿದ್ದೆ. ಇದೆ ಅಂತ ಅಡಿಗೆ ಮನೆ ಕರ್ಕೊಂಡೋಗಿ ಅವ್ರಿಗೆ ಸ್ಟವ್ ಹಚ್ಚೋದ್ರಿಂದ ಹಿಡಿದು ಅಡಿಗೆ ಮಾಡೋ ತನಕನು ಹೇಳ್ಕೊಡ್ತಾ ಇದ್ದೆ. ಇಲ್ಲ ಚೆಸ್ ಆಡಕ್ ಬಂದ್ರೆ ಚೆಸ್ ಹೇಳ್ಕೊಡ್ತಾ ಇದ್ದೆ. ಅವ್ರಿಗೆ ಏನ್ ಆಸಕ್ತಿ ಇದೆ ನೋಡಿ ಅದನ್ನ ನೀವು ಕೈಯಲ್ಲಿ ಮಾಡಿಸ್ತೀರಾ. ಪೇಂಟಿಂಗ್ ಮಾಡಿಸಿ, ಕ್ರಾಫ್ಟ್ ಮಾಡಿಸಿ, ಈ ರಜದಲ್ಲಿ ಏನ್ ಮಾಡಿಸ್ಬೋದು ಅದನ್ನೇ ಮಾಡಿಸ್ಬೋದು. ಏನು ಬೇಡ, ಪುಸ್ತಕಗಳನ್ನು ಓದೋದು ಹೇಳ್ಕೊಡಿ. ಚಂದಮಾಮನೋ, ಬಾಲ್ಮಿತ್ರನೋ, ಅಥವಾ ಈಶೋಪನ ನೀತಿ ಕಥೆಗಳು, ಅರೇಬಿಯನ್ ನೈಟ್ಸು, ನಾವ್ ಇದನ್ನೆಲ್ಲ ಓದಿ ಬೆಳೆವ ದೊಡ್ಡವರಾದವರು. ನಮ್ಮಪ್ಪ ನನಗೇನ್ ಮಾಡಿದ್ರು ಅಂದ್ರೆ, ಅಪ್ಪ ಇದೆಲ್ಲ ಓದ್ತೀನಿ ಬಟ್ ಕಾದಂಬರಿ ಓದಕ್ಕಾಗಲ್ಲ ನಂಗೆ ಅರ್ಧಪ್ಪದ್ದು ಅಂದೆ. ಅಯ್ಯೋ ನೋಡಿ ಇಲ್ಲಿ ಬಾಯಿಲಿ ಅಂತ ಹೇಳಿ ಓದಕ್ ಕೊಟ್ರು. ಆಗಲ್ಲಪ್ಪ ನಂಗೆ ಒಂದ್ ಪೇಜ್ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ಅಂತ. ಸರಿ ಅಂತ ಹೇಳಿ ಒಂದ್ ಕತೆನ ಅರ್ಧ ತನಕ ಹೇಳ್ಬಿಟ್ರು. ಇಂಟ್ರೆಸ್ಟಿಂಗ್, ಯಾರು ಕೊಲೆ ಮಾಡಿದ್ದಂತ ಗೊತ್ತಾಗ್ಬೇಕು. ಅವಾಗ ಇದ್ರ ಮುಂದೆ ನಾನು ಹೇಳಲ್ಲ, ಬೇಕಾದ್ರೆ ಪುಸ್ತಕ ಓದಿ ಇಲ್ಲಿಂದ ಅಂತ ಕೊಟ್ರು. ಸೊ ಆ ಕ್ಯೂರಿಯಾಸಿಟಿಗೆ ಅಲ್ಲಿಂದ ಓದಿಸ್ಕೊಂಡು ಹೋಯ್ತು. ಆಮೇಲೆ ತುಂಬಾ ಪುಸ್ತಕಗಳನ್ನ ಓದಕ್ ಶುರು ಮಾಡಿದೆ. ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸಿ, ತಂದೆ ತಾಯಂದ್ರು ಓದಿದ್ರೆ ಮಕ್ಕಳು ಓದ್ತಾರೆ. ಅಪ್ಪ ಅಮ್ಮ ಓದ್ದೇ ಇರೋ ಮನೆಯಲ್ಲಿ ಮಕ್ಕಳು ಓದೋದು ತುಂಬಾ ಕಡಿಮೆ. ನಮ್ ಫ್ಯಾಮಿಲಿಯಲ್ಲಿ ಎಲ್ಲಾರು ಪುಸ್ತಕ ಪ್ರಿಯರು. ನಾವು ಇರೋ ದುಡ್ಡಲ್ಲಿ ಏನ್ ತಗೋತೀವಿ ಅಂದ್ರೆ ಪುಸ್ತಕ ತಗೋತೀವಿ ಅಂತ ನಾವು. ಸೊ ಓದೋದ್ ಹೇಳ್ಕೊಟ್ರೆ ನೀವೇನು ಮಾಡ್ಬೇಕಾಗಿಲ್ಲ, ಅವರಷ್ಟಕ್ಕೆ ಬುದ್ಧಿವಂತರಾಗ್ತಾರೆ. ಮಕ್ಕಳಿಗೆ ನನ್ನ ಪ್ರಕಾರ ಅವ್ರಿಗೆ ಬೆಳೆಯೋ ವಯಸ್ಸು, ಆಡೋ ವಯಸ್ಸು, ಆಡಕ್ ಬಿಡಿ. ಓದಕ್ ಶುರು ಮಾಡಿದ್ರೆ ಅವ್ರು ಓದೋದ್ ಇದ್ದಿದ್ದೆ.
ಈಗ ಮನೆಯಲ್ಲೇ ಏನೇನು ಆಡಕ್ಕಾಗುತ್ತೆ ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಹುಡುಕಿ ಸಿಗುತ್ತೆ, ಆಟಗಳನ್ನ ಆಡಿಸಿ. ಬೆಸ್ಟ್ ಸರ್, ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ನಾನು ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಎರಡು ಮಾತು ಹೇಳಿಕೆ ಬಯಸಿದ್ದೇನೆ. ಏನು ಅಂತ ಹೇಳಿದ್ರೆ, ಈಗಿನ ಸಮಯದಲ್ಲಿ ಅಂದ್ರೆ ಐ ಮೀನ್ ಈಗ ಮಕ್ಕಳು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಏನಾಗ್ತಿದೆ, ಈಗ ನನ್ನ ಮನೆಯಲ್ಲಿ ಎರಡು ನನ್ನ ಇಬ್ರು ಮಕ್ಕಳು ಇದ್ದಾರೆ, ದೊಡ್ಡವನು 10 ವರ್ಷ, ಹತ್ರ ಹತ್ರ ಸಣ್ಣವಳು 6 ವರ್ಷ ಇದ್ದಾಳೆ. ಇಬ್ರಿಗೆ ಕೂಡ ಬೆಳಿಗ್ಗೆ ಎದ್ದು ಕೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನೇನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು ಅಂತ ಎಲ್ಲ ಬಹುಶಃ ಈ ಈ ಪ್ರಶ್ನೆ ಮಕ್ಕಳಿರುವಂತ ಎಲ್ಲ ಮನೆಗಳಲ್ಲಿ ಬಹಳ ದೊಡ್ಡ ಪ್ರಶ್ನೆ. ನಮಗೆ ದೊಡ್ಡವರಿಗೆ ಅಯ್ಯೋ ರಾಗಿ ಮತ್ತೆ ಸಾಸಿವೆ ಮಿಕ್ಸ್ ಮಾಡಿಕೊಟ್ಟು ಸಪರೇಟ್ ಮಾಡಕ್ ಹೇಳಿ, ಯಾರು ಜಾಸ್ತಿ ಮಾಡ್ತಾರೋ ಅವ್ರಿಗೆ ಪ್ರೈಸ್ ಕೊಡಿ, ಯಾವಾಗ ಕಾನ್ಸಂಟ್ರೇಷನ್ ಬರುತ್ತೆ. ಕರೆಕ್ಟ್ ಸರ್. ಸರ್ ನೀವು ಹೇಳಿದಕ್ಕೆ ಪೂರಕ ಏನ್ ಮಾಡ್ಬೋದು ಗೊತ್ತಾ ಸರ್, ಈಗಿನ ಮಕ್ಕಳಲ್ಲಿ ಓದುವ ಇಂಟ್ರೆಸ್ಟ್ ತುಂಬಾ ಕಮ್ಮಿ ಆಗಿದೆ. ನಾವು ಹೇಳುದು ಒಂದು ಬೆಳಗಿಂದ ಸಂಜೆವರೆಗೆ ರಾತ್ರಿವರೆಗೆ ಮಕ್ಕಳು ಏನ್ ಮಾಡ್ಬೇಕಂತ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಬೇಕು. ಬೆಳಗ್ಗೆದ್ದು ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಸ್ಟಡಿ ಮಾಡ್ಬೇಕು, ಸ್ವಲ್ಪ ಹೊತ್ತು ಆಟಾಡ್ಬೇಕು, ಈಗ ಬೆಳಗ್ಗೆದ್ದು ಎಕ್ಸಸೈಸ್ ಇದು, ಒಂದು ಯೋಗದ ಏನ ಮಾಡ್ಬೇಕು. ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಸಂಜೆ ಹೊತ್ತಿಗೆ ಡಾನ್ಸ್ ಮಾಡಿಸ್ಬೋದು, ಮನೆ ಒಳಗಡೆ ಆಟ ಆಡಿಸ್ಬೋದು, ಮತ್ತೆ ಒಳ್ಳೆ ಟೈಮ್. ಈಗ ಮಕ್ಕಳ ಜೊತೆ ನಮ್ಗೆ ತುಂಬಾ ಸಾರಿ ದೊಡ್ಡವರಿಗೆ ನಮ್ಮಂತರಿಗೆ ಬೆಳಗಿಂದ ರಾತ್ರಿವರೆಗೆ ನಾವು ದುಡಿತಾ ದುಡಿತಾ ಅಂತ ಹೇಳುವಾಗ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಮಯ ಕೊಡೋದಕ್ಕೆ ಈಗ ನೋಡಿ, ನನ್ನ ಮನೆಯಲ್ಲಿ ನಾನೊಂದು ಒಂದು ಟೈಮ್ ಟೇಬಲ್ ಅನ್ನು ನನ್ನ ಮಕ್ಕಳಿಗೆ ಮಾಡಿಟ್ಟಿದ್ದೇನೆ, ಬಹಳ ಒತ್ತಾಯದಿಂದ ಮಾಡಿದ್ದು. ಬಹುಶಃ ಈ ಟೈಮ್ ಟೇಬಲ್ ನ ಸಿಸ್ಟಮ್ ಬಹುಶಃ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಅಂತ ನನಗೆ ಅನ್ಸಿಕೆ. ಆಗ ಏನಾಗುತ್ತೆ, ಹೊಸ ಸ್ಕಿಲ್ ಗಳನ್ನು ಹೇಗೆ ಕಲಿಯುವುದು. ಈಗ ನಾನು ನಾನೊಂದು ನೋಡಿ ನನ್ನ ಕೊಡಿ, ಈಗ ನಾನೊಂದು ಹೀಗೆ ಮಕ್ಕಳಿಗೆ ಒಂದು ನಮ್ಮಲ್ಲಿ ನೋಟಿಸ್ ಬೋರ್ಡ್ ಇದೆ, ನೋಟಿಸ್ ಬೋರ್ಡ್ ಇಂಥದೊಂದು ಟೈಮ್ ಟೇಬಲ್ ಅನ್ನು ಮಾಡಿ ಹಾಕಿದೆ ಸರ್. ಬೆಳಿಗ್ಗೆ ಅದರದ್ದೇ ಒಂದು ಕಾರ್ಯಕ್ರಮ ಮಾಡಿ, ಮೆಮೊರಿ ಗೇಮ್ ಅಂತ ಇದೆ, ಮಾಡಬಹುದು, ಪೇಷಂಟ್ ಗೇಮ್ ಇದೆ, ಇದನ್ನೆಲ್ಲ ಹೇಳ್ಕೊಡಿ ಮಕ್ಕಳಿಗೆ. ಸೊ ಹೀಗೆ ಇದು ಒಂದು ಮಾಡಬಹುದು ಅಂತ ನಾನು ಈ ನೋಡ್ತಿರುವಂತ ಒಂದು ವೀಕ್ಷಕರಿಗೆ ಹೇಳ್ತಾ, ಮಕ್ಕಳನ್ನು ಬೆಳೆಸಲಿಕ್ಕೆ, ಮಕ್ಕಳ ಮನೋಶಕ್ತಿಯನ್ನು ಬೆಳೆಸಲಿಕ್ಕೆ ಅದ್ಭುತವಾದ ಸಮಯ ಇವತ್ತು ನಮ್ಗೆ ಸಿಕ್ಕಿದೆ. ನಾವು ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಆ ಟೈಮ್ ಆನ್ಲೈನ್ ಅಲ್ಲಿ ತುಂಬಾ ಎಲ್ಲ ಕಲ್ತ್ಕೊಡ್ಬಹುದು, ಮ್ಯಾಜಿಕ್, ಮ್ಯೂಸಿಕ್ ಎಲ್ಲ ಹೇಳ್ಕೊಡೋರು ಇದಾರೆ, ನೀವೇ ಮ್ಯಾಜಿಕ್ ಹೇಳ್ಕೊಡ್ತೀರಾ. ಸರ್ ನಾನು ಗಮನಕ್ಕೆ ತರ್ತಾ ಇದ್ದೇನೆ, ನಿಮ್ಮ ಮತ್ತೆ ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಆಕ್ಚುಲಿ ನನಗೂ ಕೂಡ ಅನ್ಸಿದ್ವಿ, ನಾನು ಯಾಕೆ ಆನ್ಲೈನ್ ಮ್ಯಾಜಿಕ್ ಕ್ಲಾಸ್ ಶುರು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇದು ಸಮಯ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗುವಂತ ಸಮಯ. ಮತ್ತೆ ಈಗ ವರ್ಲ್ಡ್ ವೈಡ್ ಅಲ್ಲಿ ಆನ್ಲೈನ್ ಮೂಲಕ ಕಲಿಕೆಯನ್ನು ಮಾಡುವಂತದ್ದು ಅಭ್ಯಾಸ ಆಗಿಬಿಟ್ಟಿದೆ ಜನರಿಗೆ ಅಂತ ಆಗಿರೋದ್ರಿಂದ, ನಾನು ಕೂಡ ಮಕ್ಕಳಿಗೆ ನಾನು 8ನೇ ವರ್ಷದಿಂದ ಹಿಡ್ಕೊಂಡು ಅಂದ್ರೆ 3, 4, 5, 6ನೇ ಕ್ಲಾಸ್ನವರಿಗೆ ಒಂದು ಬ್ಯಾಚ್, 7, 8, 9, 10ನೇ ಕ್ಲಾಸ್ನವರಿಗೆ ಮತ್ತೊಂದು ಬ್ಯಾಚ್, ಪಿ ಯು ಸಿ ಇಂದ ಡಿಗ್ರಿವರೆಗೆ ಸ್ಟೂಡೆಂಟ್ಸ್ ಗಳಿಗೆ ಒಂದು ಬ್ಯಾಚ್ ಅಂದ್ರೆ ಸಾಮಾನ್ಯ 20 ವರ್ಷದವರೆಗೆ ಮಕ್ಕಳಿಗೆ 16ರಿಂದ 21 ವರ್ಷದ ನಂತರ ಯಾರು ಬೇಕಾದ್ರೂ ಕಲಿಯಬಹುದು. ನಾನು ನಿನ್ನೇನು ಕೂಡ ಈ ಮಾತು ಹೇಳಿದೆ, ಮ್ಯಾಜಿಕ್ ಕಲಿಯಲಿಕ್ಕೆ ಆಸಕ್ತಿ ಇರೋರು ಯಾವುದೇ ವಯಸ್ಸಲ್ಲಿ ಕಲ್ತ್ಕೊಳ್ಳಬಹುದು. ಬಹುಶಃ ಉದಯ ಜಾಧವ್ ಅವರಿಗೆ ಗೊತ್ತಿರಬಹುದು, ಫಾದರ್ ಆಫ್ ಮಾಡರ್ನ್ ಮ್ಯಾಜಿಕ್ ಅಂತ ರಾಬರ್ಟ್ ಹುಡಿನ್ ಅಂತ ಒಬ್ಬರು ಫ್ರೆಂಚ್ ಮ್ಯಾಜಿಷಿಯನ್ ನಾವು ಕರಿತೇವೆ. ಅವರು ಮ್ಯಾಜಿಕ್ ಶುರು ಮಾಡಿದ 45 ವರ್ಷ ದಾಟಿ ಆದ ನಂತರ ಸರ್, ಅವ್ರು ಬಹಳ ಕ್ವಿಕ್ ಆಗಿ ಆ 45ರ ನಂತರ ಬಂದ ಆಸಕ್ತಿಯನ್ನು ಅಷ್ಟರ ಒಳಗಡೆ ಅವರು ಮಾಡಿಕೊಂಡು ಫಾದರ್ ಆಫ್ ಮಾಡರ್ನ್ ಮ್ಯಾಜಿಕ್ ಅನ್ನುವಂತ ಕೀರ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಮುಂದೆ ಆನ್ಲೈನ್ ಕ್ಲಾಸ್ ಮ್ಯಾಜಿಕ್ ಕ್ಲಾಸ್ ಮಾಡುವಾಗ ಅದರೊಂದು ಡೆಮೋ, ಅದರೊಂದು ಮಾರ್ಗದರ್ಶನಕ್ಕೆ ಝೂಮ್ ಮೂಲಕ ಉದಯ ಜಾಧವ್ ಅವರು ಕೂಡ ಅವರ ಪುರಸ್ಕೃತ ತಗೊಂಡು ಬರಬಹುದು. ಆ ಸಮಯ ಇದ್ರೆ ಅವ್ರು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಕಾರ್ಯಕ್ರಮದ ಕನ್ಕ್ಲೂಡಿಂಗ್ ಬರ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಇವತ್ತು ಈ ಜಾದು ಸಂವಾದ ಅಂತ ಕಾರ್ಯಕ್ರಮ ನಡೆಸುವಂತ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟದ್ದು ಪ್ರಥಮ ಕಾರ್ಯಕ್ರಮ. ಇಲ್ಲಿ ತುಂಬಾ ಮಿಸ್ಟೇಕ್ ಗಳಾಗಿರ್ಬೋದು, ಅದಕ್ಕೆ ನಾನು ಉದಯ ಜಾಧವ್ ಅವರ ಕ್ಷಮೆ ಕೂಡ ಕೇಳ್ತಾ ಇದ್ದೇನೆ. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟನ್ನು ನಿಮ್ ಜೊತೆ ಮಾಡ್ತಾ, ನಿಮಗೆ ಈ ಫೇಸ್ಬುಕ್ ಮೂಲಕ ನೋಡ್ತಾ ಇರುವಂತ ಸಾವಿರಾರು ವೀಕ್ಷಕರ ಪರವಾಗಿ, ಸ್ನೇಹಿತರ ಪರವಾಗಿ, ಜಾದು ಅಭಿಮಾನಿಗಳ ಪರವಾಗಿ ಬಹಳ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತೇನೆ ಸರ್. ತುಂಬಾ ಧನ್ಯವಾದ. ನನ್ನ ಜನರಿಗೆ ಪರಿಚಯಿಸಿದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಬಾಯ್, ಸಿ ಯು. ಧನ್ಯವಾದ. ಮತ್ತೊಮ್ಮೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರೋದಕ್ಕಿಂತ ಮೊದಲು, ಕರ್ನಾಟಕದ ನಮ್ಮ ನಾಡು ಇವತ್ತೊಂದು ದೊಡ್ಡ ಸಾಹಿತ್ಯನ ಕಳ್ಕೊಂಡಿದೆ. ನಮ್ಮ ಬಹಳ ಗೌರವಾನ್ವಿತರಾಗಿರುವಂತ ಕನ್ನಡದ ಅತ್ಯಂತ ಪ್ರೇಮಿ, ಕನ್ನಡದ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಅವರು ನಮ್ಮ ಜೊತೆ ಇಲ್ಲ. ಹಿರಿಯ ಜೀವ, ಕನ್ನಡಕ್ಕಾಗಿ ದುಡಿದ ಜೀವ, ಕನ್ನಡ ಅವರಿಂದಾಗಿ ಶ್ರೀಮಂತವಾಗಿರುವಂತಹ ಒಂದು ಮೇರು ವ್ಯಕ್ತಿತ್ವ ಅವರನ್ನು ಇವತ್ತು ಬೆಳಗ್ಗೆ ನಾವು ಕಳ್ಕೊಂಡಿದ್ದೇವೆ. ನಾನು ಕುದ್ರೋಳಿ ಗಣೇಶ್ ಮತ್ತು ನನ್ನ ಒಟ್ಟು ಸಮಸ್ತ ವಿಸ್ಮಯ ಜಾದು ತಂಡದ ಪರವಾಗಿ, ಬಹುಶಃ ನಿಮ್ಮೆಲ್ಲರ ಪರವಾಗಿಯೂ ಕೂಡ ನಿಸಾರ್ ಅಹಮದ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತೊಮ್ಮೆ ಫೇಸ್ಬುಕ್ ಲೈವ್ ಮೂಲಕ ನಮ್ಮ ಜೊತೆ ಇರುವಂತಹ ಎಲ್ಲ ಮಿತ್ರರಿಗೆ, ಎಲ್ಲ ಫ್ರೆಂಡ್ಸ್ ಗಳಿಗೆ, ನಿಮ್ಮ ಕುಟುಂಬದವರಿಗೆ, ಶೇರ್ ಮಾಡಿದವರಿಗೆ, ಕಮೆಂಟ್ ಮಾಡಿದವರಿಗೆ, ಈ ಕಾರ್ಯಕ್ರಮವನ್ನು ಮೆಚ್ಚಿದವರಿಗೆ, ನಿಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾನು ಮತ್ತೆ ಭೇಟಿ ಆಗ್ತೇನೆ. ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಡಿ ಗಣೇಶ್. ನಮಸ್ಕಾರ ನಿಮ್ಗೆಲ್ರಿಗೂ ಕೂಡ.